ಇದು ಸೋಮನಹಳ್ಳಿ. ಕರ್ನಾಟಕದ ಮ್ಯಾಪ್ನಲ್ಲಿ ಹೆಸರಿಲ್ಲದೇ ಇರೋ ಎಷ್ಟೋ ಸುಂದರವಾದ ಹಳ್ಳಿಗಳಲ್ಲಿ ಒಂದು ಈ ಸೋಮನಹಳ್ಳಿ. ಕರೆಂಟ್, ಟೆಲಿವಿಷನ್, ರೇಡಿಯೋ, ಪತ್ರಿಕೆ ಮೊದಲಾದ ಜೀವನಕ್ಕೆ ಬೇಕಾದ ವಸತಿಗಳು ಇಲ್ಲಿರುವ ಯಾವುದೋ ಒಂದೆರಡು ಜಮೀನ್ದಾರರ ಮನೆಗಳಲ್ಲಿ ಮಾತ್ರ ಇದೆ. ನಾಗರಿಕ ಜಗತ್ತಿನಲ್ಲಿ ಮಣ್ಣನ್ನು, ಶ್ರಮವನ್ನು ಮಾತ್ರ ನಾಗರಿಕತೆ ಎನ್ನುವ ಜನರು ಇಲ್ಲಿದ್ದಾರೆ. ಇವಳೆ ಎಲೆ, ನಾನು ಇವರುಗಳ ಹಾಗೆ ಸಾಧನೆ ಮಹಿಳೆಯಾಗುತ್ತೇನೆ. ಈ ಹಳ್ಳಿಯಲ್ಲಿ ಯಾರು ಮುಟ್ಟಲಾಗದಂತಹ ಎತ್ತರಕ್ಕೆ ನಾನು ಬೆಳೆಯುತ್ತೇನೆ. ಇಂತಹ ಗುರಿ ಇಟ್ಟುಕೊಂಡು ಬಾಳುತ್ತಿರುವ ಇವಳು ವಿದ್ಯೆಯಲ್ಲಿ ಮಾತ್ರವಲ್ಲದೆ ಹಲವು ಪ್ರತಿಭೆಗಳಲ್ಲಿ ಬುದ್ಧಿಶಾಲಿಯಾಗಿದ್ದಾಳೆ. ಆದ್ದರಿಂದ ಇವಳು ತನ್ನ ಅಧ್ಯಾಪಕರಿಗೂ ತನ್ನ ಸ್ನೇಹಿತರಿಗೂ ಪ್ರೀತಿಪಾತ್ರಳಾಗಿದ್ದಾಳೆ. ಸೂರ್ಯನ ಬೆಳಕನ್ನು ಉಪಯೋಗಿಸಿ ಸಮಯ ತಿಳಿದುಕೊಳ್ಳಲು ತನ್ನ ಅಧ್ಯಾಪಕರ ಸಹಾಯದಿಂದ ಒಂದು ಗಡಿಯಾರವನ್ನು ತಯಾರಿಸುತ್ತಿದ್ದಾಳೆ ಈ ಎಲೆ. ಮನೆಗೆ ಹೋದ್ಮೇಲೆ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡ್ಬೇಕು, ಆಯ್ತಾ? ಇಚ್ಚುಳು ಇರೋದು ಸಾಕಲ್ವಾ? ಹ್ಞೂ, ಸಾಕು ಅಮ್ಮ.
ಏ ರಾಮಕ್ಕ, ನಾ ನೋಡುವಾಗೆಲ್ಲ ಕೆಲಸವನ್ನ ನೀನೇ ಮಾಡ್ತಿರ್ತೀಯ? ಜೊತೆಗೆ ಸಹಾಯಕ್ಕೆ ನಿನ್ ಮಗಳನ್ನ ಕಡ್ಕೋಬಾರ್ದಾ? ಆ ಅದೃಷ್ಟ ಎಲ್ಲ ನಿಮಗ್ ಮಾತ್ರ. ರಾತ್ರಿ ಹಾಲ್ನ ಕಾಯಿಸು ಅಂದಿದ್ದಕ್ಕೆ ಈ ರೀತಿ ಕಷ್ಟವಾದ ಕೆಲಸ ಎಲ್ಲ ಕೊಡ್ಬೇಡ ಅಂತ ಹೇಳ್ತಿದ್ದಾನೆ ನನ್ ಗಂಡ. ಚೆನ್ನಾಗಿದೆ. ಅವಳಿಂದ ಯಾವ ಕೆಲ್ಸನೂ ಮಾಡಿಸ್ಬಾರ್ದಂತೆ, ಅವಳು ಓದು ಹಾಳಾಗತ್ತಂತೆ. ಅವಳ ಓದಿ ಏನು ಈ ರಾಜ್ಯ ಆಳ್ತಾಳ? ರಾಮಕ್ಕ, ಹೆಣ್ಮಕ್ಳನ್ನ ಜಾಸ್ತಿ ಓದಿಸ್ಲೂಬಾರ್ದು, ಮುದ್ದು ಮಾಡಬಾರ್ದು. ಅವೆರಡೇ ತಾನೇ ನನ್ನ ಮನೇಲಿ ನಡೀತಾ ಇದೆ. ಅಕ್ಕ, ಅವಳನ್ನ ಚೆನ್ನಾಗಿ ಓದಿಸಿ, ಓದಿ ದೊಡ್ಡ ಮನುಷ್ಯಳಾಗ್ತಾಳೆ ಅಕ್ಕ. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು ಇಲ್ಲಿ. ಏಯ್, ಹೊತ್ತೊತ್ತಿಗೆ ಸರಿಯಾಗಿ ನಿಂಗೆ ಅಂಬ್ಲಿ ಹಾಕ್ತೀನಲ್ಲ, ಆ ಅಹಂಕಾರದಲ್ಲಿ ಮಾತಾಡ್ತಿದೀಯ. ಬಾರೆ. ಏನೋ ಮಣಿಕಂಠ. ಮಾಮ, ತೋಟಕ್ಕೆ ಇವತ್ತು ನೀರ್ ಹಾಕ್ಬೇಕಿತ್ತು, ಮರ್ತೋದ್ಯಾ? ಸರಿ ಮಾಮ. ನಿನ್ಗೆ ಏನ್ ಹೇಳೋದು? ಏನಪ್ಪ ಮಾರಿಮುತ್ತು, ಟೌನ್ ಹೋಗ್ ಬರ್ತಾ ಇದೀಯಾ? ಈ ಹೋಗೋ ವಿಷಯ ನನ್ಗೆ ಹೇಳಲಿಲ್ಲ ನೀನು. ಹೌದು ಅಣ್ಣ, ಮರ್ತು ಬಿಟ್ಟೆ. ಏನಣ್ಣ? ಏನೂ ಇಲ್ಲಪ್ಪ, ನಮ್ ತೋಟದಲ್ಲಿ ಸಕ್ಕರೆ ಗುಂಬಳಗಾಯಿ ಚೆನ್ನಾಗಿ ಬೆಳೆದಿದೆ. ಈ ಕಾಡ್ ಹಂದಿ ಕಾಟ ತುಂಬಾ ಆಗಿದೆಪ್ಪ. ನೀನ್ ಹೋಗೋದ್ ಗೊತ್ತಿದ್ರೆ ನಿನ್ ಜೊತೆನೆ ಬಂದ್ಬಿಟ್ಟು ಈ ಸಿಡಿಗುಂಡು ತಗೊಂಡ್ ಬರ್ತಾ ಇದ್ದೆ ನಾನು, ಅದಕ್ಕೆ ಕೇಳಿದೆ. ಸಿಡಿ ಮುದ್ದು ತಾನೆ? ನನ್ನ ಹತ್ರ ಇದೆ, ನಾನ್ ಕೊಡ್ತೀನಣ್ಣ. ಇಲ್ಲ ಬೇಡ, ನಿನ್ನ ಹತ್ರ ಇದೆ, ನೀನ್ ಇಟ್ಕೋ, ನನಗ್ ಬೇಕಾದ್ ನಾನು ತಗೋತೀನಿ. ಅದ್ ಸರಿ, ಇವಾಗ ಯಾಕೆ ಟೌನ್ ಹೋಗಿದ್ದೆ ನೀನು? ನಮ್ ಎಲೆಗೆ ಈ ನೋಟ್ಬುಕ್ಕು, ಈ ಲೆಕ್ಕ ನೋಡುವ ಮಿಷನ್ನು, ಇದೆಲ್ಲಾ ತರೋಕ್ಕೆ ಹೋಗಿದ್ದೆ ಅಣ್ಣ, ಅದಕ್ಕೆ ಮರ್ತು ಬಿಟ್ಟೆ ಅಣ್ಣ. ನಿನಗೆ ಯಾವಾಗ ನಿನ್ ಮಗಳು ಎಜುಕೇಶನ್ ಏಪ್ಪ, ಎಲ್ಲಿ ನೀನ್ ಅನ್ನನ ಜ್ಞಾಪಿಸ್ಕೋತೀಯ ಇದರಲ್ಲಿ? ಅದ್ ಸರಿ, ಓದ್ಸೋದಕ್ಕೆ ಇದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದೀಯ ನೀನು? ಹಂಗೇಳಿ ಮತ್ತೆ? ಅಯ್ಯ, ನಾನೊಬ್ಬ ಒಡಕ್ ಬಾಯ್ನವನುಪ್ಪ, ಮನಸ್ಸು ಮಾತ್ರ ಇರ್ನು ಇಟ್ಕೋಬೇಡ ನೀನು ಅದನ್ನೆಲ್ಲ. ಈ ಊರಲ್ಲೇ ಮಗಳನ್ನ ಓದಿಸ್ತಾ ಇರೋ ಅಪ್ಪ ನೀನು ಮಾತ್ರಪ್ಪ. ಹೆಣ್ಮಕ್ಳಿಗೆ ಓದಿ ಆಗ್ಬೇಕು ಅನ್ನೋ ಈ ಊರಿನಲ್ಲಿ ನಿನ್ ಮಗಳನ್ನ ಓದಿಸ್ತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ಎಲೆ ಮಾದರಿ ಮಗಳನ್ನ ಪಡೆದಿದೆಯಲ್ಲ, ಅದೇ ದೊಡ್ಡ ದೃಷ್ಟ ನಿಂದು. ಹೌದೌದು. ನೀನ್ ಬೇಕಾದ್ರೆ ನೋಡು, ಎಲೆ ಓದ್ಬಿಟ್ಟು ದೊಡ್ಡ ವಿದ್ಯಾವಂತಳಾಗಿ ಈ ಊರಿಗೆ ಒಳ್ಳೆ ಹೆಸರು ಕೊಡ್ತಾಳೆ ನೋಡು. ನಿಮ್ಮ ಆಶೀರ್ವಾದ ಇದ್ರೆ ಸಾಕಣ್ಣ. ಏ ಬೇಗ ಬರೋ. ಏ, ನಮಗೆ ಎಷ್ಟೇ ಕಷ್ಟ ಆದ್ರೂ ಚಿಂತೆ ಇಲ್ಲ, ನಮ್ಮ ಎಲೆನ ಚೆನ್ನಾಗಿ ಓಡಿಸಿ ಈ ಊರಿಗೆ ಕೀರ್ತಿ ಬರೋಂಗ್ ಮಾಡ್ಬೇಕಣ್ಣ. ಅದೇ ಕಣ ನನ್ನ ಆಸೆ. ಏನಮ್ಮ, ಇದೇ ತಾನೇ ನಿಂಗೆ ಬೇಕಾಗಿದ್ದಿದ್ದು? ಅಪ್ಪ, ನನ್ನ ಆಸೆನ ನಿಮ್ಮ ಹತ್ರ ಹೇಳಲೇ ಇಲ್ಲ, ನಿಮಗೆ ಹೇಗಪ್ಪ ಗೊತ್ತಾಯ್ತು? ನೀ ನೋಟ್ನಲ್ಲಿ ಏನ್ ಬರ್ದಿದ್ಯಾ ಅಂತ ನನಗ್ ಓದಕ್ ಬರ್ಲಿಲ್ಲ ಅಮ್ಮ, ಆದ್ರೆ ನಿನ್ ಮನ್ಸ್ನಲ್ಲಿ ಏನ್ ಬರ್ದಿದ್ಯಾ ಅಂತ ನನಗ್ ಓದಕ್ ಬರುತ್ತಲ್ಲ. ಥ್ಯಾಂಕ್ ಯು. ಅದನ್ನೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ವೆಲ್ಕಮ್. ವೆಲ್ಕಮ್? ಅಯ್ಯೋ, ವೆಲ್ಕಮ್ ಅಲ್ಲ, ವೆಲ್ಕಮ್. ಅದೇ ತಾನೇ ನಾನು ಹೇಳಿದ್ದು. ಅಯ್ಯೋ, ಒಳ್ಳೆ ಹುಡುಗಿ ನಮ್ಮ ನೀನು. ಈ ಪುಸ್ತಕ ಒಳಗಿಡ್ಲ ನಾನು? ಬೇಡಪ್ಪ, ನಾನೇ ಇಟ್ಕೋತೀನಿ, ಸ್ವಲ್ಪ ಬರೆದ್ ನೋಡ್ತೀನಪ್ಪ. ಸರಿನಮ್ಮ. ಅಮ್ಮ, ಇಲ್ನೋಡು, ಲೆಕ್ಕ ನೋಡುವ ಕ್ಯಾಲ್ಕುಲೇಟರ್. ಹೌದು ಕಣೆ, ಹೌದು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗ್ ಮಲ್ಲಿಗೆ ಅಂತೆ. ಅಪ್ಪಂಗೂ ಮಗಳಿಗೂ ಹಣ ಖರ್ಚು ಮಾಡೋದಕ್ಕೆ ಬೇರೆ ಕಾರಣನೇ ಬೇಡ. ಈ ಹಾಳದನ್ನ ಇಟ್ಕೊಂಡು ನೀವೇ ನೋಡ್ಕೊಳ್ಳಿ. ಅಕ್ಕ, ನಾನ್ ಬರ್ತೀನಿ. ಇರು ಕಣು, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗು. ಇಲ್ಲ ಅಕ್ಕ, ಯಜಮಾನ್ರ ಮನೇಲಿ ತುಂಬಾ ಕೆಲ್ಸ ಇದೆ. ಸರಿನೋ, ಹಾಗೆ ಬರುವಾಗ ರೇಷನ್ ಅಲ್ಲಿ ಸೀಮೆಣ್ಣೆ ಯಾವಾಗ ಹಾಕ್ತಾರೆ ಅಂತ ಕೇಳ್ಕೊಂಬಾ. ಏನೋ ಒಂಥರ ಈ ಪ್ರೀತಿಯೋ ಈ ರೀತಿಯೋ. ಕೂತ್ಕೊಳ್ಳಿ. ಲೇ ಎಲೆ, ಇಲ್ ಬಾರೆ, ಈ ಕಾಫಿನ್ ತಗೊಂಡ್ ಹೋಗಿ ಮಣಿಕಂಠಂಗ್ ಕೊಟ್ಬಿಟ್ ಬಾ. ಅಮ್ಮ, ನನಗೆ ನಾಳೆ ಪರೀಕ್ಷೆ ಇದೆ. ಎಷ್ಟೊಂದು ಓದೋದಿದೆ ಗೊತ್ತಾ ನಿನಗೆ? ಹೌದು, ದೊಡ್ಡ ಪರೀಕ್ಷೆ.
ಇವಾಗ ನೀನ್ ಓದ್ಬಿಟ್ಟು ಕಲೆಕ್ಟರ್ ಆಗ್ಬಿಡ್ತೀಯೋ ಏನೋ. ಅಮ್ಮ ನೀನೇ ತಗೊಂಡೋಗಿ ಕೊಡ್ಬೋದಲ್ವಾ, ಇಲ್ಲಂದ್ರೆ ಇದು ಇವನಿಗೆ ಕೊಟ್ಟು ಕಳಿಸು. ನಾ ಹೋಗಲ್ಲ, ಯಾವಾಗ್ಲೂ ನನ್ಗೆ ಕೊಟ್ಟು ಕಳಿಸ್ತೀರಾ, ಇನ್ಮೇಲ್ ನಾನು ಹೋಗಲ್ಲ, ಬೇಕಾದ್ರೆ ನೀನ್ ಹೋಗ್ಬಿಟ್ ಬಾ. ಇಷ್ಟೊತ್ತು ನೀನ್ ಸುಮ್ನೆ ಆಟ ಆಡ್ತಾ ಇದ್ಯಲ್ವಾ? ಲೇ, ಅವನ್ ಜೊತೆ ಜಗಳ ಆಡ್ಬೇಡ ಅಂತ ಹೇಳಿಲ್ವಾ ನಾನ್ ನಿಂಗೆ? ಮರ್ಯಾದೆಯಿಂದ ಕಾಫಿ ತಗೊಂಡೋಗಿ ಕೊಟ್ಬಿಟ್ ಬಾ. ನಾನ್ ಹೋಗಲ್ಲ, ನನಗೆ ಓದೋಕಿದೆ. ನೀನ್ ಇವಾಗ ಓದ್ಬಿಟ್ಟು ಯಾರಿಗೂ ಏನು ಆಗ್ಬೇಕಾಗಿಲ್ಲ, ಎಲ್ಲ 10ನೇ ಕ್ಲಾಸ್ ವರ್ಗೂ ಮಾತ್ರ. ಆಮೇಲೆ ನಿನ್ನ ಮಣಿಕಂಠಂಗೆ ಕೊಟ್ಟು ಮದ್ವೆ ಮಾಡ್ತೀವಿ, ನೋಡ್ಕೊಂತಾ ಇರು. ಹೋದ್ರೆ ಹೋಗ್ಲಿಂದೆ ಅತಿಯಾಗಿ ಆಡ್ತಾಳೆ. ಏನ್ರಿ ಈ ಕಾಫಿ ತಗೊಂಡು ಕೊಡಕ್ ಹೇಳ್ರಿ. ಅವಳು 10ನೇ ಕ್ಲಾಸ್ ಕೊನೆ ಪರೀಕ್ಷೆ ಓದ್ತಿದ್ದಾಳೆ. ಅಳ್ಬೇಡ, ನೀನ್ ಸ್ಕೂಲ್ ಕಡೆ ಹೋಗಿದ್ದು ಇಲ್ಲ. ಹೌದು, ನಿನಗೆಲ್ಲ ಓದಿನ ಬಗ್ಗೆ ಏನ್ ಕರ್ಮ? ಹೌದು, ಇಲ್ಲಿ ಏನ್ ನಡೀತಾ ಇದೆ? ಏನ್ ದೊಡ್ಡ ವಿದ್ಯಾವಂತೆ ಮಗಳು, ಅವಳು ಆಡ್ದಂಗ ಆಡೋ ಅಪ್ಪ, ಈ ಸಂಸಾರ ಉದ್ದಾರ ಆದಂಗೆ. ಇವಾಗ ಯಾಕೆ ಹೀಗೆಲ್ಲ ಆಡ್ತಿದ್ಯಾ, ಸ್ವಲ್ಪ ಬುದ್ಧಿ ಇಲ್ಲ? ಕಾಫಿ ಬಿಸಿಯಾಗಿರ್ಬೇಕಾದ್ರೆ ನಿನ್ ತಮ್ಮಂಗ್ ಹೋಗಿ ಕೊಡು. ಇವತ್ತು ಹೊಲಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ, ಆದರೂ ಅವನಲ್ಲಿ ಹೋಗಿದ್ದಾನೆ. ಅವನದು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅಂತ ಅವನು ಅನ್ಕೊಂಡಿದ್ದಾನೆ. ನೀನು ಅವನು ಸೇರ್ಕೊಂಡು ಏನೋ ಆಟ ಆಡ್ತಿದ್ದೀರಾ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನೀವು ಆಡೋ ಆಟ ಯಾವುದು ನನ್ನ ಹತ್ರ ನಡೆಯಲ್ಲ. ನಾ ಹೇಳಿದ್ದೀನಿ, ನನಗೂ ನನ್ನ ತಮ್ಮಂಗೂ ಏನು ಗೌರವ ಇದೆ? ಹಗಲು ರಾತ್ರಿ ನೋಡದೆ ಅವನ್ ಕಷ್ಟಪಟ್ಟು ಸೇರಿಸಿದ ಹಣದಿಂದ ತಾನೇ ನೀವು ನಿಮ್ಮ ಮಗಳನ್ನ ಕಲೆಕ್ಟರ್ ಆಗಿ ಮಾಡ್ತಾ ಇರೋದು? ಹಾಂ, ನಾನೇನೇ ಹೇಳಿದ್ರು ನಿಮ್ಮ ತಲೆಗೆ ಹೋಗುತ್ತಾ ಏನು? ತಗೋ ಇಡ್ಕೋ, ಕೊಡು. ಅವನು ನನ್ನ ತಮ್ಮ, ನಾನೇ ಹೋಗಿ ಕೊಡ್ತೀನಿ. ಅಳ್ಬೇಡ ಓದೋ. ಹೆಂಗಸರು ಫೋಟೋ ಗೋಡೆ ಮೇಲೆ ತಗ್ಲಿ ಹಾಕೊಂಡ್ರೆ ಮಾತ್ರ ದೊಡ್ಡವರಾಗಕ್ಕೆ ಆಗಲ್ಲ ಕಣೆ. ಅದಕ್ಕೆ ನಮ್ಮ ಹಣೆ ಬರ ಚೆನ್ನಾಗಿರ್ಬೇಕು. ಹೌದು, ಹೆತ್ತ ತಾಯಿಗೆ ಮರ್ಯಾದೆ ಕೊಡಲ್ಲ, ಓದ್ತಾಳಂತೆ. ಮನೇಲಾದ್ರೂ ಇರ್ಲಿ, ಹೊರಗಡೆ ಆದ್ರೂ ಹೋಗ್ಲಿ, ಒಂದ್ ಸಂಗಾತಿ ಬೇಕು ಅಂತಾರೆ. ಆದ್ರೆ ನಮ್ಮನೇಲಿ ಹಾಗ ನಡೀತಾ ಇದೆ, ನಾವು ವೇಷ ಹಾಕೊಂಡ್ ಆಡ್ತಿದೀವಂತೆ, ದೊಡ್ಡ ಕಂಡು ಹಿಡ್ದು ಬಿಟ್ರು. ಎಲ್ಲ ಗೊತ್ತಿರೋದೆ ತಾನೆ, ನೀನ್ ಯಾಕಕ್ಕ ಬಂದೆ? ಎಲೆ ಕೈಯಲ್ಲಿ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ. ಹೌದು, ಅವಳೇನೋ ದೊಡ್ಡಾಗ ಓದ್ತಿದ್ದಾಳಂತೆ. ನಾನ್ ಎಲೆನೇ ಬರ್ತಾಳೆ ಅನ್ಕೊಂಡೆ, ನೀನ್ ಯಾಕಕ್ಕ ಬಂದೆ? ಹೌದು, ಅವಳು ತಗೊಂಬಂದ್ ಕೊಟ್ಲು, ನಿನ್ ಕುಡ್ದೆ. ಬಿಡಕ್ಕ, ಮದ್ವೆವರೆಗೂ ಓದ್ತಾಳ ಅಷ್ಟೇ ತಾನೆ, ಅದಾದ್ಮೇಲೆ ನನ್ ಜೊತೆನೆ ಅಲ್ವಾ ಬಾಳ್ಬೇಕಾಗಿರೋದು. ಈಗ ಅವಳ ಮನ್ಸಿಗೆ ಏನ್ ಹಿಡಿಸುತ್ತೋ ಅದನ್ನೇ ಮಾಡ್ಲಿ, ಅವಳ ಸಂತೋಷನೇ ನನಗ್ ಮುಖ್ಯ ಅಲ್ಲಕ್ಕ. ನಿನಗ್ ಗೊತ್ತಿಲ್ಲದೆ ಇರೋದಾ, ಅವಳ ಮೇಲೆ ನನ್ನ ಜೀವನ ಇಟ್ಟಿದ್ದೀನಿ.
ಹಾಗೆಯೇ ಇರುವೆ. ಅವಳನ್ ನೆನೆಸ್ಕೊಂತ ಇದ್ಯಾ? ನಿನ್ ಕನ್ಸು ಕನ್ಸಾಗೆ ಉಳಿಯತ್ತೆ. ಯಾಕಕ್ಕ? ಅವ್ರ ಮಗಳನ್ನ ಹೆಚ್ಚಾಗಿ ಓದಿಸಿ ಅವಳಿಗ್ ತಕ್ಕ ಹುಡುಗನ್ಗೆ ಮದ್ವೆ ಮಾಡ್ತಾರಂತೆ ನಿಮ್ ಮಾವ. ಹಾಲ್ ಚೆನ್ನಾಗಿ ಕಾಯಿಸಿದೀಯಲ್ವಾ? ಆ ಕಾಯಿಸಿದ್ದೀನಮ್ಮ. ಏಯ್ ಚಿತ್ರ, ಚಿತ್ರ. ಏನಮ್ಮ? ಏನು ಏನಮ್ಮ, ನಿತ್ಯ ಮಾಡೋ ಟೈಮ್ ಇದು? ಒಂದಿನ ಆದ್ರೂ ಬೇಗ ಎದ್ದು ಓದಿದ್ಯಾ? ಹತ್ತು ನಿಮಿಷ ಅಮ್ಮ. ಆಗ್ಲೇ ಬಂದು ಎಬ್ಬಿಸ್ದಾಗ್ಲೂ ಹತ್ತು ನಿಮಿಷ ತಾನೇ ಹೇಳ್ದೆ, ಎತ್ತೇಳು. ಹ್ಮ್, ನಿನ್ ಕಾಟನೆ ಜಾಸ್ತಿ ಆಗಿದ್ಯಮ್ಮ. ಯಾವಾಗ ಎದ್ದು ಓದ್ಬೇಕಂತ ನನಗ್ ಗೊತ್ತಿಲ್ವಾ? ನಿನ್ ಕೋಪನ ಯಾಕೆ ನನ್ ಮೇಲೆ ತೋರಿಸ್ತೀಯಾ? ಓದ್ನಲ್ ತೋರ್ಸು. ನಿನ್ಗಿಂತ ಜಾಸ್ತಿ ಮಾರ್ಕ್ ತಗೊಂಡಿದ್ದಾಳೆ ಆ ಎಲೆ. ಓದೋದ್ ಬಿಟ್ಟು ನಿನಗೆ ಬೇರೆ ಏನ್ ಕೆಲ್ಸ ಇದೆ ನಿಂಗೆ? ಎಲ್ಲಿ ಆ ಎಲೆಗಿಂತ ಒಂದು ಮಾರ್ಕ್ ಹೆಚ್ಚಾಗಿ ತಗೊಂಡು ದಿನಪೂರ್ತಿ ನಿದ್ದೆ ಮಾಡು. ಯಾರು ಬೇಡ ಅಂತ ನಿನ್ನ ಅಪ್ಪ ನೋಡಪ್ಪ, ಯಾರ ಹೆಸರು ಕೇಳಿದ್ರೆ ನನ್ಗೆ ಆಗಲ್ವೋ ಆ ಹೆಸರನ್ನ ಹೇಳಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ. ಎಷ್ಟು ಸತಿ ನಾನು ನಿಂಗೆ ಹೇಳಿದ್ದೀನಿ ಅವಳು ಓದಿನ ವಿಷಯದ ಬಗ್ಗೆ ನಿನ್ ತಲೆ ಹಾಕ್ಬೇಡ ಅಂತ. ಹೋಗ್ ನಿನ್ ಕೆಲಸ ನೋಡ್ಕೋ, ಹೋಗೋ. ಹ್ಮ್, ಅವಳು ಒಳ್ಳೆದಕ್ಕೆ ತಾನೇ ಹೇಳ್ತೀನಿ. ಇಬ್ರು ನನ್ನನ್ನು ಜಗಳಗಂಟಿ ಥರ ನೋಡಿದ್ರೆ ನಾ ಏನು ಮಾಡೋದು? ಏನಾದರೂ ಮಾಡ್ಕೊಳ್ಳಿ. ಈ ಹತ್ತನೇ ಕ್ಲಾಸ್ ಪರೀಕ್ಷೆನಲ್ಲಿ ನೀನೇ ಮ ಫಸ್ಟ್ ಬರೋದು. ಅಪ್ಪ ಯಾವಾಗಲೂ ನಿನ್ ಜೊತೆನೆ ಇರ್ತೀನಮ್ಮ, ನೀ ಚಿಂತೆ ಪಡ್ಬೇಡ. ಇವಾಗ ನಿಂಗೆ ಸಂತೋಷನಾ? ಚಿತ್ರ ಹೇಳಿದ್ಲು ಎಲೆನೇ ಯಾವಾಗಲೂ ಹೆಚ್ಚು ಮಾರ್ಕ್ ತಗೊಳ್ತಾಳೆ ಅಂತ. ನಾಳೆ ಕೊನೆಯ ಪರೀಕ್ಷೆ, ಅವಳ ಪರೀಕ್ಷೆ ಬರೀಬಾರ್ದು. ಅದಕ್ಕೇನಾದರೂ ದಾರಿ ಇದ್ರೆ ಹೇಳು. ಅವಳು ಬರೀದೇ ಇರಬೇಕು, ಅದೊಂದೇ ದಾರಿ ಉಳಿದಿರೋದು. ಅದನ್ನೇ ಕಣೋ ನಾನು ಹೇಳ್ತಿರೋದು, ಅದಕ್ಕೇನಾದ್ರೂ ದಾರಿ ಇದ್ರೆ ಹೇಳು. ಅದು ನಿಮ್ಮ ಹತ್ರನೇ ಇದೆ. ಏಯ್ ಸುತ್ತಿ ಬಳಸದೆ ಹೇಳೋ. ನೀವು ಗಾಂಜಾ ಕೊಟ್ಟು ಹುಚ್ಚನಾಗಿ ಮಾಡಿ ಬೇಡಿ ಹಾಕಿ ಇಟ್ಟಿದ್ದಿರಲ್ಲ ನಿಮ್ಮ ತಮ್ಮ ಕಾಳಿ. ಏನೋ ಹೇಳ್ತಿದ್ಯಾ ಬುದ್ಧಿ? ನಾನು ಹೇಳ್ತಾ ಇಲ್ಲ, ಆಸ್ತಿಗೋಸ್ಕರ ಆಸೆ ಪಟ್ಟು ನೀವೇ ಹಾಗೆ ಮಾಡ್ತಿದ್ದೀರಾ ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ. ಆ ಥರ ಹೇಳ್ದವನು ಯಾರಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ ಕತ್ತನ್ನು ಕೊಯ್ದು ಶಂಕ ಹೋಗ್ಬಿಡ್ತೀನಲ್ಲೇ. ಹಾಂ ಸರಿ ಬಿಡು, ನೀ ಏನು ಹೇಳಕ್ಕೆ ಬರ್ತಿದ್ಯಾ ಅದನ್ನು ಹೇಳು. ನಿಮ್ಮ ತಮ್ಮನ ಬೇಡಿನಾ ಬಿಚ್ಚಿಟ್ಬಿಡಿ ಬುದ್ಧಿ. ಏಯ್ ಬೇಡಿ ಬಿಚ್ಚಿಬಿಟ್ರೆ ಹುಚ್ಚಾಗಿ ಹೋಗ್ತಾನೆ ಕಣೋ ಅವನು. ನನ್ನನ್ನು ಬಿಟ್ಟು ಯಾರನ್ನೇ ನೋಡಿದ್ರು ಕಚ್ಚಿ ಕಡ್ದಾಕ್ಬಿಡ್ತಾನೆ ಕಣೋ ಅವನು. ಅವನೊಬ್ಬ ಮೃಗ, ಗೊತ್ತಿಲ್ಲ ನಿನಗದು? ಅದೇ ನಮಗೆ ಬೇಕಾಗಿರೋದು. ಹ್ಞೂ, ನಾಳೆ ಬಾಳೆ ತೋಟಕ್ಕೆ ನೀರು ಹಾಕೋಕೆ ನಮ್ಮ ಬಾವ ಬರ್ತಾನೆ. ಹ್ಞೂ, ಆ ಸಮಯ ನೋಡಿಕೊಂಡು ನಿಮ್ಮ ತಮ್ಮನಿಗೆ ಚೆನ್ನಾಗಿ ಗಂಜ ಸೇರಿಸ್ಬಿಡಿ. ಹ್ಞೂ, ಕಚ್ಚಾಕ್ಬಿಡ್ತಾನೆ ಅಂತ ಹೇಳಿದ್ರಲ್ಲ ಅದನ್ನು ನಡೆಯುತ್ತೆ. ಅದು ಸರಿ ಕಣೋ, ಮಾರಿ ಮುತ್ತನ ಇವನ್ ಕಚ್ಚು ಕಡಿಯೋದ್ರಲ್ಲಿ ನಮಗೇನು ಲಾಭ? ಹ್ಮ್, ನೀವೇ ಅರ್ಥ ಮಾಡ್ಕೋತೀರಾ ಏನ್ ಲಾಭ ಅಂತ. ಯಾಕಂದ್ರೆ ನಿಮ್ಗೋಸ್ಕರ ಅಂತಲೇ ಯೋಚನೆ ಮಾಡಿರೋ ಪ್ಲಾನ್ ಇದು. ನಂಗೋಸ್ಕರನಾ? ನಿನಗೇಂತ ಹೇಳೋ, ಆ ಹುಡುಗಿ ಓದಿ ವಿದ್ಯಾವಂತಳಾದ್ರೆ ಅವಳು ನೇರಳು ಕೂಡ ನಿನ್ನನ್ನು ಮುಟ್ಟೋದಿಲ್ಲ.
ಅವಳು ನಿನಗೆ ಬೇಕು ಅಷ್ಟೇ ತಾನೇ. ಇದ್ರೂ ಆ ಪ್ಲಾನ್ ನನಗೆ ತುಂಬ ಇಷ್ಟ ಆಯ್ತು ಕಣೋ. ಬುದ್ಧಿ ಕೂಲಿ ತಗೊಳ್ಳೋಂಥ ಮಗಳು ಕೂಲಿ ಕೊಡೋರ್ ಮಗಳ ಮೇಲೆ ಯಾವತ್ತೂ ಗೆಲ್ಲಬಾರ್ದು. ದೇವ್ರೇ ಎಲ್ರನ್ನೂ ಕಾಪಾಡಪ್ಪ. ರಾಮಯ್ಯ ಬೆಳಗಾಗಿದ್ರು ಇನ್ನೂ ಎದ್ದಿಲ್ಲ ನೋಡು. ರಾಮಯ್ಯ ಏ ರಾಮಯ್ಯ ಹೇಳೆ. ನಿದ್ದೆ ಮಾಡುವಾಗ ಸುಮ್ಮನೆ ನಯ್ಯ ನಯ್ಯ ಅಂತ ಸುಮ್ಮನೆ ಇರ್ರಿ. ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ಮೊದ್ಲು ಇದನ್ನ ಕುಡಿಮ್ಮ, ಸಮಯ ಎಷ್ಟಾಯ್ತು ಗೊತ್ತಲ್ಲ. ಸರಿಪ್ಪ. ಏನು ಎಲ್ಲ ಚೆನ್ನಾಗಿ ಓದಿದ್ಯಾ? ಚೆನ್ನಾಗಿ ಬರೀಬೇಕು. ಏನಮ್ಮ ನಾ ಹೋಗ್ಬಿಟ್ ಬರ್ಲ? ಆಯ್ತಪ್ಪ. ಅಪ್ಪನ ಮಗಳು ಚೆನ್ನಾಗಿ ಬರೀತಾಳೆ. ಯಾರು ಯಾರೋ ನೀನು? ಏಯ್ ಕೇಳ್ತಾ ಇದ್ದೀನಲ್ಲ, ಯಾರೋ ನೀನು? ಕೇಳ್ತಾನೆ ಇದ್ದೀನಿ, ಮಾತಾಡ್ತಾ ಇಲ್ವಲ್ಲ. ಏಯ್ ಯಾರೋ ನೀನು? ಏಯ್ ಕೇಳ್ತಿದ್ದೀನಲ್ಲ, ಯಾರೋ? ಯಾರೋ ನೀನು? ಯಾರು ನೀನು?
ಕಾಳಿಗೆ ಬೋಧೆ ಜಾಸ್ತಿ ಆಗಿದೆ ಅನ್ಸುತ್ತೆ. ಮಾವನ ಯಾರೋ ತೋಟದಲ್ಲಿ ಹೊಡೆದಾಕಿದ್ದಾರೆ. ಅಯ್ಯೋ ಅಯ್ಯೋ, ಏನು ಹೇಳ್ತಾ ಇದ್ಯಾ? ಹೌದಕ್ಕ, ನನಗೆ ಭಯ ಆಗ್ತಾ ಇದೆ ಅಕ್ಕ. ಅಯ್ಯೋ ಅಯ್ಯೋ, ನಾನು ಏನ್ ಮಾಡ್ಲಿ? ನೀನು ನೀನು ಮುತ್ತಲಕ್ಷ್ಮಿ ಗಂಡನ ಗಾಡಿ ತಗೊಂಡು ಬೇಗ ಬರೋ, ಹೋಗು. ನನ್ಗೇನ್ ಗೊತ್ತು, ಅವ್ನು ಇವತ್ತಾನೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನ್ ಎಲ್ಲೂ ಹೋಗ್ದೆ ಇಲ್ಲೇ ಇರು. ಹೆಂಗಮ್ಮ, ಇವತ್ ನನ್ನ ಕೊನೆ ಪರೀಕ್ಷೆ, ನಾನು ಓದಿ ವಿದ್ಯಾವಂತ ಆಗ್ಬೇಕಂತ ತಾನೇ ಅಪ್ಪ ಎಷ್ಟು ಕಷ್ಟಪಟ್ರು. ನನ್ ಪರೀಕ್ಷೆಗೆ ಹೋಗ್ಬೇಕು. ಏನ್ ಪರೀಕ್ಷೆನೆ, ಏನ್ ದೊಡ್ಡ ಪರೀಕ್ಷೆ? ಬೇಡದೇ ಇರ ಪರೀಕ್ಷೆ. ನಿಮ್ಮ ಅಪ್ಪನ ಪ್ರಾಣ ಮುಖ್ಯನ, ಪರೀಕ್ಷೆ ಮುಖ್ಯನ? ಏ ಅಪ್ಪು ಎದ್ದೇಳು, ಇಂಥ ಸಮಯದಲ್ಲೂ ಎದ್ದೇಳದೇ ಇಲ್ಲ. ಏ ಅಪ್ಪು ಎದ್ದೇಳು, ಅಪ್ಪು ನೋಡು ಕಣ್ಬಿಡು. ನೀನ್ ಹೋಗಿ ಧನಲಕ್ಷ್ಮಿ ಅಕ್ಕ ಹತ್ರ ನಾನು ಕೇಳ್ದೆ ಅಂತ ಹಣ ತಗೊಂಬ. ಹೋಗು ಹೋಗು ಚಿನ್ನ, ಹೋಗ್ಬೇಡಿ. ಮಗು ನೋಡ್ಕೊಳ್ಳಿ, ನನ್ ಪರೀಕ್ಷೆಗೆ ಹೋಗ್ಬೇಕಮ್ಮ. ಅವ್ನು ಹೇಗೆ ಮಗು ನೋಡ್ಕೊಂತಾನೆ? ಅದೆಲ್ಲ ಆಗಲ್ಲ, ನೀನ್ ಇಲ್ಲೇ ಇರು, ದಾರಿ ಬಿಡು. ಅಮ್ಮ ಅರ್ಥ ಮಾಡ್ಕೊಮ್ಮ, ನನ್ ಪರೀಕ್ಷೆಗೆ ಹೋಗ್ಬೇಕಮ್ಮ. ನೀನ್ ಹೋಗಿ ನೋಡು ಮಗ್ಳೆ, ಸಿಕ್ದಾಕ್ಬಿಡ್ತೀನಿ. ಪರೀಕ್ಷೆ ಗಿರೀಕ್ಷೆ ಅಂತ ಮನೆ ಬಿಟ್ಟು ಹೋದ್ರೆ ನಿನ್ನ ಸಿಕ್ಕ ಹಾಕ್ಬಿಡ್ತೀನಿ. ಅಮ್ಮ ನಾನು ಪರೀಕ್ಷೆಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಅಪ್ಪ ಸೋತ ಹೋಗ್ತಾರೆ. ನೀನ್ ಹೆಂಗ್ ಹೋಗ್ತೀಯ ಅಂತ ನೋಡ್ಕೊಂತೀನಿ. ನಮ್ಮ ಅಮ್ಮ ಹಣ ತಗೊಂಬಾರ ಕೇಳಿದ್ರು. ಯಾತಗ ಗೊತ್ತಿಲ್ಲ, ಬೇಗ ಬೇಗ ತಗೊಂಬ ಅಂತ ಹೇಳಿದ್ರು. ಬೇಗ ಅಂಗಡಿಗಿನ್ನು ಹಾಲೇ ಬಂದಿಲ್ಲ, ಅಷ್ಟಲ್ಲೇ ದುಡ್ಡು ಬೇಕು ಅವನಿಗೆ. ಎಲ್ಲ ನನ್ನ ಹಣೆ ಬರ. ತೋಟಿಗೆ ನೀರು ಹಾಕ್ಬೇಕು, ಮಾವಿನ ಪರಿಸ್ಥಿತಿ ತುಂಬಾ ಕಡಿಮೆ ಆಗ್ತಾ ಇದೆ. ಹೋಗಿ ಅಪ್ಪು ಕಾಸ್ ಕೊಡು. ಅಪ್ಪು 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 ಹೋಗು, ಮನೆಗೆ ಪರೀಕ್ಷೆಗೆ ಹೋಗೋದು ಬೇಡ, ಮನೇಲೆ ಇರಬೇಕು ಅಂತ ಹೇಳು. ಮಗುಗೆ ಹಾಲು ಕೊಡ್ಬೇಕು, ಒಲೆ ಮೇಲೆ ಹಾಲಿದೆ ನೋಡಿ, ಕೊಡಕ್ ಹೇಳು. ಹಾಲು ಕರೆದು ಟೀ ಅಂಗಡಿ ಕೊಡ್ಬೇಕು. ಸರಿ ಹೇಳ್ತೀನಿ. ಅಮ್ಮ ತಾಯಿ ನಮ್ಮಪ್ಪಂಗೆ ಏನು ಆಗ್ಬಾರ್ದು, ನಾನ್ ಚೆನ್ನಾಗಿ ಓದಿ ವಿದ್ಯಾವಂತ ಆಗ್ಬೇಕಂತ ಅಪ್ಪನ ಆಸೆ. ಇವತ್ ನನಗೆ ಕೊನೆ ಪರೀಕ್ಷೆ ಅಮ್ಮ. ಪರೀಕ್ಷೆ ಹಾಲಲ್ಲಿ ಇರೋದು ಬೇರೆ ಸ್ಕೂಲ್ ಟೀಚರ್ಗಳು, ಲೇಟ್ ಆಗಿ ಹೋದ್ರೆ ಒಳಗೆ ಬಿಡಲ್ಲಮ್ಮ. ಕೆಲಸ ಎಲ್ಲ ಮುಗಿಸಿ ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗೋಕೆ ನೀನೇ ದಯ ತೋರ್ಬೇಕಮ್ಮ. ಹೋಗ್ಬೇಕು.
ಇದ್ರೆ ಏನಾಗಲ್ಲ. ನೀನೇ ಮನೇಲಿದ್ದು ಮಗುನ ನೋಡ್ಕೋಬೇಕು, ನಾನ್ ಪರೀಕ್ಷೆಗೆ ಹೋಗ್ಬೇಕು, ನಿನ್ ಗೊತ್ತಲ್ವಾ. ಗಂಡ್ ಮಕ್ಳು ಮಕ್ಳನ್ನ ನೋಡ್ಕೊಳಲ್ಲ ಕಣೆ, ಅದೇ ಹೆಣ್ಮಕ್ಳ ಕೆಲ್ಸ. ನನ್ಗೆ ಹಸ್ವಾಗ್ತಿದೆ, ಏನಾದ್ರು ಮಾಡ್ಕೊಡು. ಹೌದು, ನಾನೀಗ ಮಾಡಿದ್ರೆ ನೀನ್ ತಿಂತೀಯ, ಬೇಕಾದ್ರೆ ನೀನೇ ಮಾಡ್ಕೊಂತೀನ. ಏಯ್, ನಾ ಹೇಳೋದ್ ಕೇಳ್ತೀಯ ಇಲ್ವಾ? ಇಲ್ಲಾಂದ್ರೆ ಅಮ್ಮ ಹತ್ರ ಹೇಳ್ಬಿಡ್ತೀನಿ. ಅಯ್ಯೋ, ಕಾಗೆ ತರ ಬಟ್ಕೊಂಡು ಮಗುನ ಎಪ್ಸ್ಬಿಟ್ಟಿಯ. ಮೊದ್ಲು ಹೋಗಿ ನೀನೆ ಮಗುನ ಸಮಾಧಾನ ಮಾಡು, ನಾನೀಗ ಹಾಲು ಕರೀದ ಅವಳಿಗೆ ಕೊಡ್ಬೇಕು. ಬೇಕಾದ್ರೆ ಇವಾಗ ನೋಡ್ತಾ ಇರು, ನಿನ್ಗೆ ಹಸು ಗುದ್ದಿ ನಿನ್ ಕೆಳಗಡೆ ಬೀಳ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಪ್ಪುನೇ ಅಲ್ಲ. ಇವನಿಗೆ ಯಾರು ಅಪ್ಪು ಅಂತ ಹೆಸರಿಟ್ಟದ್ದು? ಸುಮ್ನೆ ಅಲ್ಲೇ ಕುತ್ಕೋ, ಹೇಳ್ತಿದ್ದೀನಿ ಆಯ್ತಾ? ಒಂದ್ ಬಕೆಟ್ ನೀರು ಸೇದೋಕೆ ಇಷ್ಟೊತ್ತಾಯ್ತು. ದಿನವೂ ಅಮ್ಮ ಎಷ್ಟು ನೀರು ಸೇತಾರೆ, ಎಷ್ಟು ಕೆಲಸ ಮಾಡ್ತಾರೆ. ಪಾಪ ಅಮ್ಮ, ಅಯ್ಯೋ ತುಂಬಾ ಸುಡ್ತಾ ಇದೆ. ಹೊತ್ತಾಗ್ತಾ ಇದೆ, ತಳ್ಳು ತಳ್ಳು. ಹೋಗು 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 ಹೋಗು. ಸಾಕು ಸಾಕು ಬಾ. ಇವತ್ ನಾನೇ ಹಾಲು ಕರೆಯೋದು. ಅಮ್ಮ ಅಪ್ಪನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಸ್ವಲ್ಪ ಸಮಾಧಾನವಾಗಿರು, ನನ್ನ ಬಂಗಾರ ಅಲ್ವಾ. ಲಕ್ಷ್ಮಿ, ಮಗಳಿಗೆ ಸ್ವಲ್ಪ ಹಾಲು ತಗೋತೀನಿ ಪ್ಲೀಸ್. ನನ್ನ ಚಿನ್ನ ಅಲ್ವಾ, ನನಗೆ ತುಂಬಾ ಕೆಲಸ ಇದೆ, ಸ್ಕೂಲ್ಗೆ ಬೇರೆ ಹೋಗ್ಬೇಕು, ಸ್ವಲ್ಪ ತಡ್ಕೊ. ನನ್ಗೆ ಹೊಟ್ಟೆ ಹಸ್ವಾಗ್ತಿದೆ, ಅದ್ರಲ್ಲಿ ನೀನ್ ಬೇರೆನಾ? ತಗೋ ಹಿಡ್ಕೋ, ಸುಮ್ನೆ ಅಳ್ತಾನೆ. ಲಕ್ಷ್ಮಿ, ಅಮ್ಮಂಗೆ ನನ್ ಸಹಾಯ ಮಾಡ್ಬಾರ್ದಂತಲ್ಲ, ನಾನ್ ಚೆನ್ನಾಗಿ ಓದ್ಬೇಕು, ಓದಿ ವಿದ್ಯಾವಂತ ಆಗ್ಬೇಕು. ಅದಕ್ಕೇನೆ ನಾನ್ ನಿನ್ನ ಹತ್ರ ಬರೋದಿಲ್ಲ. ಕೋಪ ಮಾಡ್ಬೇಡಮ್ಮ, ಈ ಸಾರಿ ಸ್ವಲ್ಪ ಹಾಲು ತಗೊಳ್ತೀನಮ್ಮ. ಅಲ್ಲದೆ ಸುಮ್ನೆ ಇರು, ಅಕ್ಕ ಇವಾಗ ಹಾಲು ಕರ್ಕೊಂಡ್ ಬರ್ತಾಳೆ, ಹೊಟ್ಟೆ ತುಂಬಾ ಕುಡಿಬಹುದಲ್ವಾ. ಏ ಮಗುನ ಅಳಿಸ್ಬೇಡಪ್ಪ, ಒಳಗೆ ಬಂದೆ ಅಂದ್ರೆ ನಾಲ್ಕು ಬಾರಿಸ್ತೇನೆ ನಿಂಗೆ. ಅಯ್ಯೋ ದೇವ್ರೆ, ಏನ್ ಇವನ್ ಹೀಗೆ ಮಾಡ್ತಾನೆ. ಅಷ್ಟೇ ಸಾಕು ಲಕ್ಷ್ಮಿ. ಬಲೂಚಿಸ್ತಾನ್ ಮಾರ್ಗವಾಗಿ ಇಂಡಿಯಾಕ್ಕೆ ಬಂದವರು. ನಾಗರಿಕತೆಯನ್ನು ಉಂಟು ಮಾಡಿದರು. ಒಲೆ ಕೂಡ ಹಚ್ಚಕ್ ಗೊತ್ತಿಲ್ವಾ? ಅಯ್ಯೋ ಏ ಹೋಗೋ. ಕ್ರಿಸ್ತು ಪೂರ್ವ 4ನೇ ಶತಮಾನದಲ್ಲಿ ಬಲೂಚಿಸ್ತಾನ್ ಮಾರ್ಗವಾಗಿ ಇಂಡಿಯಾಕ್ಕೆ ಬಂದ ನಾಗರಿಕತೆ ಇಂಡಿಯಾದಲ್ಲಿ ತುಂಬಾ ಶುದ್ಧವಾದ ನಾಗರಿಕತೆ. ಪ್ರಪಂಚದಲ್ಲಿ ತುಂಬಾ ಶುದ್ಧವಾದ ನಾಗರಿಕತೆ ಬಲೂಚಿಸ್ತಾನ್ ಮಾರ್ಗವಾಗಿ ಇಂಡಿಯಾಕ್ಕೆ ಬಂದವರು. ಯಾಕೆ ನಿಂಗೆ ಓದಿದ್ದೆಲ್ಲ ವಾಂತಿ ಮಾಡ್ತಿದ್ಯಾ? ಹೇಗೂ ನೀನ್ ಇವತ್ ಪರೀಕ್ಷೆಗೆ ಹೋಗೋಕ್ಕಾಗಲ್ಲ, ಇವತ್ ನಿಂಗೆ ಊಟನೇ ಇಲ್ಲ. ಅಂದು ಇಂಡಿಯಾದೊಳಗೆ ಬಂದವರು ಶಿಲ್ಪ ಕಲೆಗಳಲ್ಲೂ ಪೇಂಟಿಂಗ್ನಲ್ಲೂ ಸೇರಿ ಕೆಲಸ ಮಾಡ್ತಾರೆ. ಏನೋ ಆ ಕಡೆ ಕರ್ಕೊಂಡು ಹೋಗಿ ತೊಳೆಯೋ, ನನಗೆ ಕೆಲಸ ಇದೆ.
ಅವಳು ನಿನ್ನ ತಂಗಿ ಅಲ್ವೇನೋ? ಏಯ್, ನಿಂಗೆ ಎಷ್ಟು ಸರಿನೇ ಹೇಳೋದು, ಇದು ಹೆಂಗಸರ ಕೆಲಸ ಅಂತ. ನಾನು ನೋಡ್ತಾ ಇದ್ದೀನಿ, ಹೆಂಗಸರ ಕೆಲಸ ಹೆಂಗಸರ ಕೆಲಸ ಅಂತ ಇದೀಯಾ? ನೀನೇನ್ ದೊಡ್ಡ ಗಂಡಸ? ಹೌದು ಕಣೆ, ನನ್ ಗಂಡಸೆ, ಮಾತಾಡದೆ ಎತ್ಕೊಂಡು ಹೋಗೆ. ಇವತ್ ನಿನಗೆ ಊಟನೇ ಇಲ್ಲ, ಉಪವಾಸನೇ. ದೊಡ್ಡ ಗಂಡಸಲ್ವಾ, ನೀನೇ ಅಡಿಗೆ ಮಾಡ್ಕೊಂತೀನಿ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ಕಂದ ಅಳ್ಬೇಡ. ಅಯ್ಯೋ ಅಕ್ಕ, ಹಾಲಾರಿಸಿಟ್ಟಿದ್ದೀನಿ, ಈಗ ಕೊಡ್ತೀನಿ, ಅಳ್ಬೇಡ. ನಂಗ್ ತುಂಬಾ ಹಸಿವೆ ಆಗ್ತಿದೆ, ತಿನ್ನಕ್ಕೇನಾದ್ರೂ ಕೊಡ್ತೀಯಾ ಇಲ್ವಾ? ನನ್ ಕೈಲಿ ಆಗಲ್ಲ, ಹೋಗೋ. ಈ ಹಾಲು ಮಗು ಕೊಟ್ರೆ ತಾನೇ ಅವಳು ಸ್ಕೂಲ್ಗೆ ಹೋಗ್ತಾಳೆ, ಇವಳು ಹೆಂಗ್ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಏ, ಮಗುಗಂತ ಇಟ್ಟಿದ್ದ ಹಾಲು ಏನ್ ಮಾಡ್ತಿದ್ದೀಯಾ? ಸ್ವಲ್ಪ ಇಟ್ಟಿದ್ದೀನಿ, ನೀನ್ ಹೆಂಗ್ ಸ್ಕೂಲ್ಗೆ ಹೋಗ್ತೀಯಾ? ನಾನು ಇದ್ರೆ ತಾನೇ ನನ್ನ ಹತ್ರ ಮಗು ಕೊಟ್ಟು ಹೋಗ್ತೀಯಾ? ಅಯ್ಯೋ ದೇವ್ರೇ, ನಾನ್ ಏನ್ ಮಾಡ್ಲಿ? ಮಗುನ ಯಾರ ಹತ್ರ ಬಿಡೋದು? ನಾನ್ ಹೇಗೆ ಹೋಗೋದು? ಈ ಸಮಯದಲ್ಲಿ ಅವನು ಹೀಗೆ ಮಾಡ್ಬಿಟ್ನಲ್ಲ, ಅಯ್ಯೋ ಟೈಮ್ ಬೇರೆ ಆಗ್ತಾ ಇದೆ. ಪಪ್ಪು ನಿಂತ್ಕೋ, ಇಕೋ ಇದನ್ನ ಇಟ್ಕೋ. ಬಾ ಬಾ ಬಾ. ಅಯ್ಯೋ ಟೈಮ್ ಆಗೋಯ್ತು. ಹುಷಾರಿಲ್ಲಂತ ಆಸ್ಪತ್ರೆಗೆ ಹೋಗಿದ್ದಾರೆ. ಈ ಅಪ್ಪನು ಯಾವ ಅರ್ಸಿ ಎಲ್ಲೋ ಹೋಗ್ಬಿಟ್ಟ, ಮನೇಲಿ ಯಾರು ಇಲ್ಲ. ಸ್ವಲ್ಪ ಹೊತ್ತು ಮಗುನ ನೋಡ್ಕೋತೀರಾ? ಇಲ್ಲಿ ನೋಡು, ಎಷ್ಟೊಂದು ಬಟ್ಟೆ ಇದೆ, ಇದನ್ನೆಲ್ಲ ಒಗ್ದು ಒಣಗಿಸಿ ಇಸ್ತ್ರಿ ಮಾಡಿ ಗೌಡ್ರ ಮನೆ ಕೊಡ್ಬೇಕು. ನನಗಿವತ್ತು ಕೊನೆ ಪರೀಕ್ಷೆ ಅಕ್ಕ, ಇವತ್ತು ಪರೀಕ್ಷೆ ಬರೀಲಿಲ್ಲ ಅಂದ್ರೆ ಇಷ್ಟು ದಿನದ ಕಷ್ಟ ವೇಸ್ಟ್ ಆಗತ್ತೆ. ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಬರೀ 2 ಗಂಟೆ ಮಗುನ ಸ್ವಲ್ಪ ನೋಡ್ಕೊಳ್ಳಿ, ನಾನು ಪರೀಕ್ಷೆಗೆ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ, ಈ ಕೆಲ್ಸ ಎಲ್ಲ ಮುಗಿಸ್ಲಿಲ್ಲ ಅಂದ್ರೆ ಅಮ್ಮ ನನ್ನ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಅಕ್ಕ. ಸರಿ, ನೀನ್ ಬೇಕಾದ್ರೆ ಅಮ್ಮನ ಹತ್ರ ಮಾತಾಡು. ಬಾ ಪುಟ್ಟ, ಬಾ ಬಾ ಬಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೇಗ ಬಾಕ. ಇವತ್ ಪರೀಕ್ಷೆ ಅಂತ ಅಮ್ಮನ ಹತ್ರ ಹೇಳ್ಬೇಡ, ಹೆಣ್ಮಕ್ಳಿಗೆ ಯಾಕೆ ಓದು ಅಂತ ಅಮ್ಮ ಬೈತಾರೆ. ಆಮೇಲೆ ಹೊರಗಡೆ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಓದ್ತಾ ಇದ್ದಾರೆ ಅಂತ ಅಮ್ಮಂಗ್ ಗೊತ್ತೇ ಇಲ್ಲ. ಎಲೆ, ನಮ್ಮಪ್ಪ ಪ್ರಾಣದಿಂದ ಇದ್ದಿದ್ರು ನನ್ನನ್ನು ಓದಿಸ್ತಿದ್ರ ಅಂತ ಗೊತ್ತಿಲ್ಲ. ನೀನ್ ಅದೃಷ್ಟವಂತೆ, ನೀನು ಓದ್ಸೋದಕ್ಕೆ ನಿನ್ಗೆ ನಿಮ್ಮ ಅಪ್ಪ ಇದ್ದಾರೆ. ಬೇಗ ಬಾಕ. ಬಾ ಬಾ. ಏ ಇರು ಇರು, ಅಮ್ಮ ಹತ್ರ ಅಪ್ಪನ್ ನೋಡಕ್ ಹೋಗ್ತಿದ್ದೀನಿ ಅಂತ ಮಾತ್ರ ಹೇಳು. ನೀನ್ ಸ್ಕೂಲ್ಗೆ ಹೋಗೋದು ಹೇಳ್ಬೇಡ, ಸರಿನಾ? ಸರಿ. ಅಮ್ಮ, ಎಲೆ ಅಪ್ಪನ್ ಕರ್ಕೊಂಡು ಅವರಮ್ಮ ಆಸ್ಪತ್ರೆಗೆ ಹೋಗಿದಾರಮ್ಮ. ಇವಳು ಗಂಜಿ ತಗೊಂಡು ಹೋಗ್ಬೇಕಂತಮ್ಮ, ಸ್ವಲ್ಪ ಹೊತ್ತು ಮಗು ನೋಡ್ಕೊಳಕ್ ಹೇಳಿದ್ಲು. ಏಯ್,
ಏನಾಯ್ತು ಅವ್ರ ಅಪ್ಪಂಗೆ? ಏನೋ ಏಟಾಗಿದ್ಯಂತಮ್ಮ. ಹೌದು, ನೀ ಏನೋ ಓದ್ತಾ ಇದ್ದೆಲ್ಲ, ಮುಗ್ದೋಯ್ತಾ? ಹಾ, ಇವತ್ತು ಪರೀಕ್ಷೆ ಬರೆದ್ರೆ ಮುಗಿಯತ್ತೆ. ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದೆ? ಹೌದು, ಪರೀಕ್ಷೆಗೆ ಆಮೇಲೆ ಆಸ್ಪತ್ರೆಗೆ. ಇಲ್ಲ. ಏನೇ ತಡವರ್ಸ್ತೀಯಾ? ಇದಕ್ಕೆ ಯಾರನ್ನ ಏಮಾರ್ಸಕ್ ನೋಡ್ತೀಯಾ? ಅವಳು ಪರೀಕ್ಷೆ ಬರೆದ್ರೇನು, ಇಲ್ಲ ಅಂದ್ರೆ ನಮ್ಗೇನು? ಏಯ್, ಒದ್ದೆ ಬಟ್ಟೆ ಒಣಗಿದ್ರೇನೆ ನಮ್ಮ ಹೊಟ್ಟೆ ತುಂಬೋದು. ಮಗುನ ಅವಳ ಹತ್ರ ಕೊಟ್ಬಿಟ್ಟು ಹೋಗು. ಹೋಗು ಅಂತ ಹೇಳದ್ನಲ್ಲ. ಅಕ್ಕ, ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಯಾಕೆ ಹಿಂಗ್ ಮಾಡ್ದೆ? ನಿನ್ನ ನೀನೇ ಸಿಗಾಕಿಸ್ಕೊಂಡ್ಬಿಟ್ಟೆ. ನೀನು ಓದ್ಬೇಕು ಅಂತ ತಾನೇ ನಾನ್ ಬಂದೆ. ಹೋಗೆ. ಮದ್ವೆ ಮನೆಗೆ ಹೋಗಿದ್ದಾಳೆ. ಏನ್ ಬೇಕೋ ಬಾ, ಬಾ ಇಲ್ಲಿ. ಎಲ್ಲಿ ಹೋಗ್ತಿದ್ಯಾ? ಏ ವಾಗೆಲೆ, ಯಾರು ಅಕ್ಕ? ಏನು ಅಕ್ಕ? ಅಕ್ಕ, ಅಪ್ಪಂಗೆ ದಿಢೀರಂತ ಮೈ ಹುಷಾರಿಲ್ದೆ ಹೋಯ್ತು. ಅಮ್ಮ ಅವರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಇವತ್ತು ಕೊನೆ ಪರೀಕ್ಷೆ ಅಕ್ಕ. ನಿಮ್ಮ ಮಗುನ ಸ್ವಲ್ಪ ಹೊತ್ತು ನೋಡ್ಕೊಂಡ್ರೆ ಪರೀಕ್ಷೆ ಮುಗ್ದ ತಕ್ಷಣ ನಾನು ಬಂದ್ಬಿಡ್ತೀನಿ ಅಕ್ಕ. ಹೌದಮ್ಮ ಹೌದು, ನನಗೆ ಬೇರೆ ಕೆಲ್ಸನೇ ಇಲ್ಲ. ಮಗು ಆಗ್ಲಿಂದ ಹತ್ತು ಹತ್ತು ಇವಾಗ ತಾನೇ ಸುಮ್ನೆ ಆಗಿದೆ. ಈ ಮಗು ಯಾವಾಗ ಅಳುತ್ತೋ ಯಾವಾಗ ಸುಮ್ಮನೆ ಇರುತ್ತೋ ಹೇಳಕ್ಕೆ ಆಗಲ್ಲ. ನೀನ್ ಹೋಗಮ್ಮ. Mm-hmm.
ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಏಯ್, ಪರೀಕ್ಷೆಗೆ ಟೈಮ್ ಆಗ್ತಾ ಇದೆ, ಏನ್ ಮಾಡ್ತಿದ್ಯ? ಅದೇ ಕಣೆ, ಮಗುನ ಯಾರ ಕೈಲಾದ್ರೂ ಕೊಟ್ಬಿಟ್ಟು ಬರ್ಬೇಕು. ಜನನ್ ಹುಡುಕ್ತಾ ಇದ್ದೀನಿ. ಜನನ್ ಹುಡುಕ್ತಿದ್ಯಾ? ಅಪ್ಪನ್ ಕರ್ಕೊಂಡು ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ. ನನ್ ತಮ್ಮನು ಕೋಪಿಸ್ಕೊಂಡು ಹೋಗ್ಬಿಟ್ಟ. ಪಾಪನ ನೋಡ್ಕೊಳಕ್ಕೆ ಯಾರು ಇಲ್ಲ. ಟೈಮ್ ಆಗ್ತಾ ಇದ್ದೇನೆ, ಈಗ ಏನ್ ಮಾಡ್ತೀಯ? ಮಗುನ ಯಾರಿಗಾದ್ರೂ ಕೊಟ್ಬಿಟ್ಟೆ ಬರ್ಬೇಕು. ನೀ ಹೋಗಿ, ನಾನ್ ಬರ್ತೀನಿ. ಹ್ಮ್, ಸರಿ ಬರಿ, ಬೇಗ ಬಂದ್ಬೇಡ ನೀನು. ಹಾ, ಬರ್ತೀನಿ. ಪರೀಕ್ಷೆಗೆ ಹೋಗ್ಬೇಕು. ನಾನ್ ಚಿನ್ನ ಅಲ್ವಾ, ನಿದ್ದೆ ಮಾಡಮ್ಮ. ಅಕ್ಕಗೆ ಪರೀಕ್ಷೆಗೆ ಹೊತ್ತಾಯ್ತಮ್ಮ, ಅಕ್ಕ ಬೇಗ ಬಂದ್ಬಿಡ್ತೀನಿ. ಅಕ್ಕ, ಒಂದ್ ಟೀ ಒಂದಾಕಮ್ಮ. ಟೀ ಇಲ್ಲಪ್ಪ. ಏನಕ್ಕ ಬೆಳೆ ಬೆಳಗ್ಗೆ ನಿಂಗೆ ಹೇಳ್ತೀಯಲ್ಲ, ಒಂದ್ ಟೀ ಹಾಕಿ. ಹಾಲೆ ಇನ್ನೂ ಬಂದಿಲ್ಲಪ್ಪ. ಏನಕ್ಕ ಟೀ ಇಲ್ಲ ಅಂತ ಹೇಳ್ತಾರೆ? ಏನು, ಟೀ ಮಾಡೋಕೆ ಹಾಲು ಬೇಡವಾ? ಬೆಳಗ್ಗೆಯಿಂದ ನಿಮ್ಮ ಅಕ್ಕ ಇನ್ನೂ ಹಾಲೇ ತಂದುಕೊಟ್ಟಿಲ್ಲ. ಎಷ್ಟೊತ್ತಿನಿಂದ ಹಾಲು ತರ್ತಾಳೆ ಅಂತ ಕಾಯ್ತಾ ಇರೋದು? ಅವರು ನನ್ನನ್ನು ಕೇಳ್ದಲೇ ದುಡ್ಡು ಕೊಟ್ಬಿಟ್ರು. ಹ್ಞೂ, ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಅವಳು ಗಂಡಂಗೆ ಏನಾದರೂ ಆದರೆ ನನಗೇನಯ್ಯ? ಹ್ಞೂ, ನನಗೀಗ ಹಾಲು ತಂದುಕೊಡ್ಬೇಕು. ಅಪ್ಪ, ನಿದ್ದೆ ಮಾಡ್ತು. ಚೆನ್ನಾಗಿ ನಿದ್ದೆ ಮಾಡು, ಅಕ್ಕ ಬೇಗ ಬಂದ್ಬಿಡ್ತೀನಿ. ಅಮ್ಮ ತಾಯಿ, ನಾನು ಹೋಗಿ ಪರೀಕ್ಷೆ ಬರೆದು ಬರ್ತೀನಿ. ನಾನು ಬರೋವರೆಗೂ ಪಾಪುನ ನೀನೇ ಭದ್ರವಾಗಿ ನೋಡ್ಕೋಬೇಕು. ಹ್ಮ್.
ಮೊನ್ನೆ ಎಲೆ ಇನ್ನೂ ಬರ್ಲಿಲ್ಲ ಕಣೆ, ಏನಾಯ್ತು ಅವಳಿಗೆ? ಮಗು ನೋಡ್ಕೊಳಕ್ಕೆ ಯಾರು ಸಿಕ್ಲಿಲ್ವೋ ಏನೋ. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನೀ ಎಲ್ಲಿಗೆ ಬೇಕಾದ್ರೂ ಹೋಗು, ನನಗೀಗ ಹಾಲು ಬೇಕು. ಅಕ್ಕ, ನಾನು ಹೇಳಿದ್ನಲ್ವಾ ಅಮ್ಮ ಇಲ್ಲಿಲ್ಲ, ನನಗೆ ಹಾಲು ಕರೆಯೋಕೆ ಗೊತ್ತಿಲ್ಲ. ಹಾಲು ಕರೆಯೋಕೆ ಗೊತ್ತಿಲ್ವಾ? ಮತ್ತೇನಕ್ಕೆ ನಿಮ್ಮಮ್ಮ ಮಗನ ಕೈಲಿ ಹೇಳಿ ಕಳಿಸಿ ನನ್ನ ಗಂಡನ ಹತ್ರ ದುಡ್ಡಿಸ್ಕೊಂಡ್ಲು? ನನ್ನ ಗಂಡನು ಏನು ಎತ್ತ ಏನು ಕೇಳ್ದಲೆ ಕೊಟ್ಬಿಟ್ರು ದುಡ್ಡನ್ನ. ಇದುವರೆಗೂ ಅಂಗಡಿಗೆ ಹಾಲು ಬರಲಿಲ್ಲ, ಎಷ್ಟು ಜನ ಟೀ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ ಗೊತ್ತಾ? ಒಂದು, ನನಗೀಗ ಹಾಲು ಬೇಕು, ಇಲ್ಲ ಇಸ್ಕೊಂಡು ದುಡ್ಡು ಬರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ನನಗೆ ಸಿಗ್ಲೇಬೇಕು. ನಿಜವಾಗ್ಲೂ ನನಗೆ ಹಾಲು ಕರೆಯೋಕೆ ಬರಲ್ಲಕ್ಕ, ನನ್ನ ಹತ್ರ ದುಡ್ಡು ಇಲ್ಲ, ನನಗೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಯ್ತು, ಇವತ್ತು ಕೊನೆ ಪರೀಕ್ಷೆ, ನಾನ್ ಹೋಗ್ಬೇಕಕ್ಕ. ಏಯ್ ನಿಂತ್ಕೊಳೆ, ನನ್ ಪಾಡ ನಾನ್ ಹೇಳ್ತಾನೆ ಇದೀನಿ, ನಿನ್ ಪಾಡ ನೀ ಹೋಗ್ತಾ ಇದೀಯಾ? ಹ, ನಾನೇನ್ ನಿನಗೆ ಹುಚ್ಚಿ ತರ ಕಾಣಿಸ್ತಿದ್ದೀನ? ಎಲ್ಲ ಮಾತಾಡಿಯಕ್ಕ ಮಗು ಎದ್ಬಿಡುತ್ತೆ. ಹ, ಅಯ್ಯೋ ಪಾಪಿ, ಮಗುನ ಒಳಗಡೆನೆ ಬೀಗ ಹಾಕಿ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ಯಾ? ಹ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ. ಹ, ನೀ ಏನ್ ಬೇಕಾದ್ರೂ ಮಾಡ್ಕೋ, ಮೊದ್ಲು ನನ್ಗೆ ಹಾಲು ಬೇಕು. ನಿನಗ್ ಕರಿಯೋಕ್ ಬರಲ್ಲ ಅಲ್ವಾ, ನಾ ಹೇಳ್ಕೊಡ್ತೀನಿ ಬಾ. ಹಾಗಾದ್ರೆ ನೀವೇ ಹೋಗಿ ಹಾಲು ಕರ್ಕೊಳ್ಳಿ. ಏನ್ ಹೇಳಿದ್ರು ಎದ್ರು ಮಾತಾಡ್ತೀಯಾ? ತಲೆ ಮೇಲೆ ಎರಡ್ ಬಾರಿಸ್ತೀರಾ ನೋಡು, ಬಾರೆ. ಈ ಸ್ಟೂಡೆಂಟ್ ಅಲ್ಲಿ ಅವಳು ಇನ್ನೇನ್ ಬಂದ್ಬಿಡ್ತಾಳೆ ಟೀಚರ್. ಎಕ್ಸ್ಕ್ಯೂಸ್ ಮೀ ಟೀಚರ್, ಆ ಮೀನಾ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಮೀನಾ, ಎಲೆ ಎಲ್ಲಿ? ಸರ್, ಅವ್ರ ಅಪ್ಪಂಗೆ ಮೈಗೆ ಹುಷಾರಿಲ್ಲ, ಅವ್ರ ಅಮ್ಮ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಗುನ್ ನೋಡ್ಕೊಳಕ್ಕೆ ಯಾರೂ ಇಲ್ಲದೇ ಇರೋದ್ರಿಂದ ಯಾರ ಹತ್ರ ಅವ್ರು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಟೀಚರ್, ಒಂದು 10 ನಿಮಿಷ ಬಿಟ್ಟು ಎಕ್ಸಾಮ್ ಶುರು ಮಾಡೋಣ. ಸರ್, ಈ ಸ್ಕೂಲ್ನಲ್ಲಿ ಮೊದಲನೇ ವಿದ್ಯಾರ್ಥಿ ಇನ್ನೂ ಬಂದಿಲ್ಲ. ಮೊದಲನೇ ವಿದ್ಯಾರ್ಥಿನ ನೋಡ್ಕೊಂತೀನಿ. ಸರ್, ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಸರ್. ಗೊತ್ತು ಟೀಚರ್, ಒಂದು ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀನಿ. ಸರ್, ಒಬ್ಬ ಸ್ಟೂಡೆಂಟ್ಗೋಸ್ಕರ ಎಕ್ಸಾಮ್ ಮುಂದಕ್ಕೆ ಹಾಕಕ್ಕಾಗತ್ತಾ? ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ನಾನಲ್ವಾ ಉತ್ತರ ಹೇಳಬೇಕು? ಎಲ್ಲ ಸಬ್ಜೆಕ್ಟನ್ನು 100ಕ್ಕೆ 100 ತಗೊಳ್ಳೋವಳು ಸರಿಯಾದ ಟೈಮಲ್ಲೇ ಬಂದ್ಬಿಡ್ತಾಳೆ ಯಾವಾಗ್ಲೂ. ಇವತ್ತು ಏನಾಯ್ತೋ ಗೊತ್ತಿಲ್ಲ, ನನಗಾಗ ಒಂದು 10 ನಿಮಿಷ. ನೀವು ಹೇಳೋದು ನನಗೆ ಅರ್ಥ ಆಗತ್ತೆ ಸರ್, ಆದರೆ ಪ್ಲೀಸ್ ಮೇಡಮ್, ಒಂದು ರಿಕ್ವೆಸ್ಟ್ ಆಗಿ ಕೇಳ್ತೀನಿ. ಸರಿ, 10 ನಿಮಿಷನೇ ನೋಡ್ಕೊಳ್ಳಿ. ಸರಿ ಟೀಚರ್. ನೆನ್ನೆ ಇತ್ತಲ್ಲ ಅದೇ ಸಮಯನೇ, ಏನು ಮುಹೂರ್ತ ಸಮಯ ನೋಡಿ ಹಾಲ್ ಕರಿತೀಯ? ಏನೇ ಕತ್ತೆ, ಹೀಗೇನ ಹಾಲ್ ಕರಿಯೋದು? ಪಳಗಿದ ಹಸುನ ಹೊಸ ಹಸುವಿನ ತರ ಭಯ ಬಿಡಿಸ್ತೀಯ? ನಾನ್ ಹೇಳಿದ್ದೆ ಲಕ್ಕ, ಅಮ್ಮ ಬಿಟ್ಟು ಬೇರೆ ಯಾರು ಪಕ್ಕದಲ್ಲಿ ಹೋದ್ರು ಹಸು ಓದಿಯತ್ತೆ. ಸ್ಕೂಲ್ನಲ್ಲಿ ಓದ್ತೀಯಲ್ಲ, ನೀನು ಈ ಕೆಲಸ ಎಲ್ಲ ಮಾಡ್ತೀಯಾ? ಏನೇ ನಿನ್ನ ಅವತಾರ ನಾನು ನೋಡ್ತಾನೆ ಇದ್ದೀನಿ. ಏನೇ ನಟಿಸ್ತೀಯಾ? ಮೊದಲು ನನಗೆ ಹಾಲು ಕರ್ಕೊಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು,
ಏನೇ ನೋಡ್ತಾ ಇದೀಯಾ? ಬೇಗ ಹಾಲ್ ಕರಿ. ಸೈಲೆನ್ಸ್. ಅಯ್ಯಯ್ಯೋ, ಹಾಲ್ ಕರೆಯೋದಕ್ಕೆ ಗೊತ್ತಿಲ್ವಂತೆ. ಏನೂ ಗೊತ್ತಿಲ್ಲದೆ ಇರೋ ಮಗು ನೋಡು. ಹೋಗಿ ಹಾಲ್ ಕೊಡ್ಕೊಡೆ, ನಾಟಕ ನನ್ನ ಹತ್ರನೇ ಆಡ್ಬೇಡ. ಹ್ಮ್, ನಂಗೆ ಗೊತ್ತಿಲ್ವಾ, ನಿಮ್ಮಪ್ಪನನ್ನೇ ನಾನು ಬಿಡೋಲ್ಲ. ಥೂ. ಏನಕ್ಕ ಹಾಲ್ ಸಿಕ್ತಾ? ಮಣಿಕಂಠ, ನೀನ್ ಹೇಳ್ದಾಕೆ ನಾ ಅವಳ ಕತ್ತಿ ಹಿಡ್ಕೊಂಡೆ.
ಸ್ಕೂಲ್ಗೆ ಹೋಗ್ಬೇಕು, ಹಾಲ್ ಕರೆಯೋದಕ್ಕೆ ಗೊತ್ತಿಲ್ಲ ಅಂತ ಆ ಅಂದ್ಲು. ಆದ್ರೆ ನಾ ಜಗ್ಲೇ ಇಲ್ಲ. ಇನ್ನು ನೀನಾಯ್ತು ಅವಳಾಯ್ತು, ಬರ್ಲಾ? ಸರಿ ಅಕ್ಕ. ಹೇಗವಳ ಪರೀಕ್ಷೆಗೆ ಹೋಗ್ತಾಳ ನಾನು ನೋಡ್ತೀನಿ. ಏನೇ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಹೌದು. ನಿಮ್ಮಪ್ಪ ಅಲ್ಲಿ ಸಾಯ್ತಾ ಇದ್ದಾನೆ. ಹೇ ಬಾಯ್ ಮುಚ್ಚು, ಅಪ್ಪಂಗೆ ಏನಾಗಲ್ಲ. ಅದನ್ನ ಆಮೇಲೆ ನೋಡ್ಕೊಳ್ಳ ಅನ್ಕಣೆ. ನೀನ್ ಇವತ್ ಸ್ಕೂಲ್ಗೆ ಹೋಗ್ಬಾರ್ದು. ಅದನ್ನ ಹೇಳೋಕೆ ನೀನ್ ಯಾರು? ನಿನ್ ಮಾವ ಕಣೆ, ನಿನ್ ಮದುವೆ ಆಗೋನು. ಅದು ನಡೆಯೋದಿಲ್ಲ. ಯಾಕೆ ನಡೆಯಲ್ಲ? ಪ್ರತಿ ದಿನ ನಿನ್ ಮೇಲೆ ನಾನು ಆಸೆನ ಬೆಳೆಸ್ಕೊಂಡೆ ಬರ್ತಾ ಇದೀನಿ. ನಿನ್ ಕೂದಲನ್ನ ಬೆಳೆಸ್ಕೊಂಡಿಯಾ, ಅದಕ್ಕೆ ನಾನೇನ್ ಮಾಡೋದು? ಮದ್ವೆ ಆಗೋಳು ಅಂತ ನೋಡ್ತಾ ಇದೀನಿ. ನನ್ ಮನ್ಸಲ್ಲಿ ನೀನ್ ಇಲ್ವೇ ಇಲ್ಲ. ಒಬ್ರ ನೋಡಿದ್ರೆ ಇಷ್ಟ ಆಗ್ಬೇಕು, ಇಲ್ಲ ಬೇಜಾರಾಗ್ಬೇಕು. ನಿನ್ನ ನೋಡಿದ್ರೆ ನಂಗೆ ಜಿಗುಪ್ಸೆ ಆಗತ್ತೆ. ಅಸಹ್ಯನ ತೊಳಿಬಹುದು, ಜಿಗುಪ್ಸೆನ ತೊಳಿಯೋಕಾಗತ್ತ? ಏನೇ ನನ್ನ ನೋಡಿದ್ರೆ ನಿಂಗೆ ಅಷ್ಟು ಕೇವಲ ಅನ್ಸ್ತಾ ಇದೆಯಾ? ನನ್ನ ಅಕ್ಕ ನೋಡಿ, ನನ್ನ ಅಕ್ಕ ನೋಡಿ. ನಾನು ಹೇಳೋದು ಕೇಳಪ್ಪ. ನೀನು ಬೆಳ್ಸಿದ ಮಾವು ಮೇಲೆ ಕೈ ಮಾಡ್ತೀನೋ? ಬೇಡ. ಇವತ್ ನೀನ್ ಸತ್ತ ಕಣ ನನ್ನ ಕೈಲಿ. ಅಮ್ಮ ಅವನನ್ನ ಬಿಟ್ಬಿಡಿ. ಚಿಕ್ಕ ಹುಡುಗಂತನ ನೋಡದೆ ನಿನ್ನ ಕೋಪನ ಯಾಕೆ ತೋರಿಸ್ತಾ ಇದೀಯಾ? ನಿನ್ನ ಹೇಗೆ ನಾನು ನಂಬಿ ಮದುವೆ ಆಗೋದು? ಮಾಮ ಅವನಿಗೆ ಏನಾದ್ರೂ ಮಾಡಿದ್ರೆ, ನನ್ನ ಸ್ಕೂಲ್ಗೆ ಹೋಗೋದನ್ನು ತಡಿದ್ರೆ ಆಮೇಲೆ ನನ್ನ ಹೆಣನೇ ನೋಡ್ತೀಯ. ಅಪ್ಪು ನಿನ್ಗೆ ಏನಾದ್ರೂ ಆಯ್ತಾ? ನನ್ನ ಅಕ್ಕನ ಮೇಲೆ ಏನಾದ್ರೂ ಕೈ ಹಾಕಿದ್ರೆ ಇನ್ನೊಂದ್ ಸರಿ ಮರೆ ಬರ ಬಿಡಲ್ಲ. ಹೋಗೋ ಹೋಗೋ, ನಮ್ಮ ಮನೆ ಕಡೆ ಬರಬೇಡ. ಎಲೆ, ನಾನ್ ಮಗು ನೋಡ್ಕೊಂತೀನಿ, ನೀನ್ ಸ್ಕೂಲ್ಗೆ ಹೋಗು. Thank you.
ಏನು ಪರೀಕ್ಷೆಗೆ ಹೋಗ್ತಿದ್ಯಾ? ಹ್ಮ್, ಬೇಡ. ನಿನಗೆ ಮಾತ್ರ ಇವತ್ತು ಲೀವ್ ಕೊಟ್ಟಾಯ್ತು. ಮನೆಗೆ ಹೋಗು. ಏನು ಹೇಳಿದ ಮಾತು ಕೇಳಲ್ವಾ? ಬಿಡೋದಕ್ಕ ಹಿಡ್ಕೊಂಡಿರೋದು ಬಾ. ಈ ಸಾರಿ ನನ್ನ ಮಗಳೇ ಫಸ್ಟ್ ಬರಬೇಕು. ಇವತ್ತು ನಿನ್ನ ಪರೀಕ್ಷೆ ಬರೆಯಕ್ಕೆ ಹೋಗ್ಬಾರ್ದು, ಹೋದ್ರೆ ಕೊಂದು ಬಿಡ್ತೀನಿ. ನೀನ್ ಹೋಗಮ್ಮ, ಯಾರು ತಡೀತಾರೆ ಅಂತ ನಾನು ನೋಡ್ತೀನಿ. ಏಯ್ ನೀನಾ? ಹೋಗಮ್ಮ, ಹೋಗ್ ಪರೀಕ್ಷೆ ಬರೀ ಹೋಗು. ನನ್ ಮೇಲೆ ಕೈ ಇಟ್ಟಿದ್ರು ನಾನು ಸುಮ್ನೆ ಇರ್ತಿದ್ದೆ, ಆದ್ರೆ ನನ್ ಜೀವದ ಮೇಲೆ ಕೈ ಇಟ್ಬಿಟ್ಟಲ್ಲ, ನಿನ್ನ ಬಿಡಲ್ಲ. ಏಯ್ ಬಿಡ್ಕೊಂಡ್ರ ಅವಳ್ನ. ಏಯ್ ನಿಲ್ಸ, ಏಯ್ ಬಿಡ್ಕೊಂಡ್ರ. ಏಯ್ ಮಾವಾ, ಬಿಡಿ. ನೀನ್ ಹೋಗಮ್ಮ. ಏಯ್ ಹೊಡಿಬೇಡ.
ಈ ಹೆಣ್ಮಗು ಪಟ್ಟು ಕಷ್ಟ ಎಲ್ಲ ವೇಸ್ಟ್ ಆಗ್ತಾ ಅನ್ಸಲ್ಲ. ಸದ್ಯ ಬಂದ್ಬಿಟ್ಲಲ್ಲ ಅಮ್ಮ, ಬೇಗ ಬಾಮ್ಮ, ಲೇಟ್ ಆಯ್ತಲ್ಲ. ಏನಾಯ್ತಮ್ಮ ಹೇಳಮ್ಮ ಹೇಳಮ್ಮ, ನೋಡು ನೋಡು ಏನಾಯ್ತಮ್ಮ ನಿಮಗೆ, ನೋಡ್ಕೊಂಡು ಬಾ ನೋಡ್ಕೊಂಡು ಬಾ ಮಾಮ. ಆಸ್ಪತ್ರೆ ಅಮ್ಮ ಕರ್ಕೊಂಡು ಹೋಗಿದ್ದಾರೆ. ಚಾನ್ಸೇ ಇಲ್ಲ ಸರ್, ಮೊದ್ಲೇ 10 ನಿಮಿಷ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ, ಹೇಗೆ ಅಲೋ ಮಾಡಕ್ಕಾಗತ್ತೆ? ಸಮಯಕ್ಕೆ ಬರ್ಕಾಗದಿರೋಂಗೆ ತುಂಬಾ ಕೆಟ್ಟದೆಲ್ಲ ನಡೆದಿದೆ. ಆದ್ರೆ ಹೇಗೋ ಇವಳು ಇಲ್ಲಿ ಬಂದು ಸೇರ್ಬಿಟ್ಲು, ಅಲೋ ಮಾಡಿ ಟೀಚರ್. ಆಗಲ್ಲ ಸರ್, ನೀವು ದಾ ಹೆಲ್ಪ್ ಮಾಡಬೇಕು ಪ್ಲೀಸ್ ಟೀಚರ್. ಸಾರಿ ಸರ್, ಆಗೋದೇ ಇಲ್ಲ ಸರ್. ಟೀಚರ್, ನನ್ನ ಪರೀಕ್ಷೆ ಬರೆಯೋಕೆ ಮಾಡಿ ಟೀಚರ್. ಏನ್ ಮಾಡ್ತಾ ಇದ್ದೀಯಾ? ಕಷ್ಟಪಟ್ಟು ಓದಿಸಿದ್ದಾರೆ, ನಮ್ಮ ಅಪ್ಪ ಈಗ ಆಸ್ಪತ್ರೆಯಲ್ಲಿದ್ದಾರೆ, ನೀವೇ ದೊಡ್ಡ ಮನ್ಸು ಮಾಡ್ಬೇಕು. ಸರಿ ಸರಿ ಹೇಳು ಹೇಳು, ಹೋಗಿ ಕೂತ್ಕೋ, ಚೆನ್ನಾಗಿ ಬರೀಯಮ್ಮ. ಥ್ಯಾಂಕ್ಸ್ ಟೀಚರ್. ಥ್ಯಾಂಕ್ಸ್ ಟೀಚರ್. ಬಂದೇ ಬಿಟ್ಲಲ್ಲ ಇವಳನ್ನ. ಪಾಪು, ಇದನ್ ಡಮ್ ಅನ್ಸಿ ನೋಡೋಣವಾ? ಯಜಮಾನ್ರೆ ಗುರಿ ತಪ್ಪಿಡ್ತಲ್ಲ. ಹೌದು ಕಣೋ, ಗನ್ನಲ್ಲಿರೋ ಗುರಿ ಬೇರೆ, ಆದರೆ ನನ್ನ ಮನಸ್ಸಿನಲ್ಲಿರೋ ಗುರಿನೇ ಬೇರೆ. ಆ ಮಣಿಕಂಠ ನನ್ನ ಗೌರವನೇ ತುಳಿದು ಹಾಕ್ಬಿಟ್ಟ, ಬಿಡೋದಿಲ್ಲ. ಅವಳು ಪೂರ್ತಿ ಪರೀಕ್ಷೆ ಬರೀಬಾರ್ದು. ನಮಗ್ ಬಂದ ಸುದ್ದಿ ಒಳ್ಳೆ ಸುದ್ದಿನೇ. ಈಗ ನೀ ಏನ್ ಮಾಡ್ತೀಯಾ, ಇದನ್ನ ಬೇಗ ಸ್ಕೂಲ್ಗೆ ಹೋಗಿ ಹೇಳು. ಸರಿ ಯಜಮಾನ್ರೆ.
ಹಿಂದೆ ನಡೆದಿರೋ ಸ್ಕೂಲ್ ಎಕ್ಸಾಮ್ನಲ್ಲೆಲ್ಲ ನೀನು ಹೀಗೆ ಮಾಡಿದ್ಯಾ. ನಿಮ್ಮ ಅಪ್ಪನ ಭಯದಿಂದ ಟೀಚರ್ಗಳು ನಿನ್ನನ್ನು ಬಿಟ್ಬಿಟ್ಟಿದ್ದಾರೆ. ನಿನಗೆ ಗೊತ್ತಿಲ್ವಾ, ಇದು ಆ ಎಕ್ಸಾಮ್ ಥರ ಅಲ್ಲ, ಪಬ್ಲಿಕ್ ಎಕ್ಸಾಮ್ ಇದು. ನನ್ನಿಂದ ಏನೂ ಮಾಡೋಕ್ಕಾಗಲ್ಲಮ್ಮ. ಈಗ 3 ವರ್ಷಕ್ಕೆ ನೀನು ಪರೀಕ್ಷೆ ಬರೆಯೋ ಹಾಗಿಲ್ಲ, ಗೊತ್ತಾಯ್ತಾ? ನೀನಿವಾಗ ಹೊರಗಡೆ ಹೋಗಲೇಬೇಕು. ಏನಪ್ಪ ಏನಪ್ಪ ಇಲ್ಲೇ? ಪರೀಕ್ಷೆ ಮುಗಿಲಿ, ಆಮೇಲೆ ನಾನೇ ಹೇಳ್ತೀನಿ. ಇವಾಗ ನೀನು ಹೋಗು. ನಾನೇ ಒಂದು ಮಾತು ಹೇಳ್ಬಿಡ್ತಿಲ್ಲ, ನಾನೇ ಹೇಳ್ತೀನಿ ಹೇಳಿದ್ದೀನಲ್ಲ. ನೀನು ಹೋಗು, ಇವಾಗ ನೀನು ಮಾಡಬೇಕಾಗಿರೋ ಕೆಲಸ ಮಾಡಿ ಹೋಗು. ಹೇಳ್ಬಿಡ್ತೀರಿ ಅಲ್ವಾ? ನಾನು ಹೇಳ್ತೀನಿ, ನೀನು ಇವಾಗ ಹೋಗು. ಥ್ಯಾಂಕ್ಸ್ ಟೀಚರ್. ಇಟ್ಸ್ ಓಕೆ. ಎಲೆ ಸರ್, ಹೇಗ್ ಬರ್ದಿದ್ದೀಯಾ? ಚೆನ್ನಾಗಿ ಬರ್ದಿದ್ದೀನಿ ಸರ್. ನೀವ್ ಇಲ್ಲಾಂದಿದ್ರೆ ನಾನು ಈ ಪರೀಕ್ಷೆ ಬರೆಯೋಕೆ ಆಗ್ತಿರ್ಲಿಲ್ಲ ಸರ್. ಸರಿ ಸರಿ, ಇವಾಗ ನೀನು ಬೇಗ ಮನೆಗೆ ಹೋಗು. ಏನಾಯ್ತು ಸರ್? ಏನೂ ಇಲ್ಲ, ಮಗುನ್ ಬಿಟ್ಟು ಬಂದಿದೆಯಲ್ವ ಮನೆಯಲ್ಲಿ, ಅದಕ್ಕೆ ಹೇಳಿದೆ. Thank you.
ಯಾಕೆ ಇಷ್ಟೊತ್ತು? ಇಲ್ಲಕ್ಕ. ಏನಿಲ್ಲಕ್ಕ, ಬೆಲ್ಲಕ್ಕ. ಹ್ಮ್, ಸುರಿ ಸುರಿ. ಓದು ಓದು ಅಂತ ಓದಿದ್ಯಲ್ಲ, ಈಗ ಏನಾಯ್ತು? ನಿನ್ನನ್ನು ಓದ್ಸಿದ್ ನಿಮ್ಮ ಅಪ್ಪನೂ ಹೋಗ್ಬಿಟ್ಟ, ನೀನು ನಡು ಬೀದಿಗೆ ಬಂದ್ಯಲ್ಲ, ಈಗ ನೀನೇನ್ ಮಾಡಕ್ಕಾಗತ್ತೆ? ಏನಮ್ಮ, ಇವಾಗ ತಾನೇ ಅಪ್ಪನ್ ಕಳ್ಕೊಂಡಿದ್ದಾಳೆ, ಅವಳನ್ನ ನೋಯಿಸ್ತಾ ಇದೀಯಾ ನೀನು? ಏ ಮುದುಕಿ, ನಾನು ಎಲ್ಲಿ ನೋಯಿಸ್ತಾ ಇದ್ದೀನಿ? ಇರೋದನ್ನ ಹೇಳ್ದೆ, ಸೌದೆ ಉರಿಸಿದ್ರೆ ಇಜ್ಜಳು ಮಿಗಲ್ಲ, ಇನ್ನು ಕೂದ್ಲು ಸುಟ್ರೆ ಇಜ್ಜಳು ಮಿಕ್ಕತ್ತ. ನಿಮ್ಮಮ್ಮ ಇನ್ನೂ ಎಷ್ಟು ಕಷ್ಟ ಪಡ್ಬೇಕು, ನೀನ್ ಚೆನ್ನಾಗಿರ್ಬೇಕು ಅಂತ ಅವಳಿಷ್ಟೆಲ್ಲ ಕಷ್ಟಪಟ್ಲು. ಇನ್ಮೇಲೆ ನೀನು ಸಗಣಿ ಎತ್ತಲೇಬೇಕು, ಭೂಮಿ ಮೇಲೆ ಕಾಲಿಟ್ ನಡಿ, ತೇಲ್ ಹೋಗ್ಬೇಡ. ಹೋಗು, ಏಯ್ ಸಾಯಂಕಾಲ ಬೇಗ ಹಾಲು ತಗೊಂಡ್ ಬಾ. ಹ್ಮ್ ಅಕ್ಕ, ಒನ್ ಟೀ, ನಾಲ್ಕ್ ಇಡ್ಲಿ. ಹ್ಮ್ ತಗೋ. ಇಡ್ಲಿನಪ್ಪ? ಹೌದು. ಯಾಕೆ ಅಳ್ತಿದ್ಯಾ? ಏನಾಯ್ತು? ಹೇಳ್ತಿದ್ದೀನಲ್ಲ, ಇಲೇ ಇಲೇ, ಏನಾಯ್ತು? ನಿಲ್ಕೊಳೆ, ನಿನ್ನೇ ಕೇಳ್ತಿರೋದು, ಹೇಳ್ತೀಯ ಇಲ್ವಾ? ಲೇ, ಏನು ಮಾತಾಡ್ದೆ ಹೋಗ್ತಿದ್ದಾಳೆ? ಯಜಮಾನ್ರೆ, ಮಾರಿ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಾನು 2 ತಿಂಗಳು ನಿಧಾನ ಆಗೋ ಹಾಗೆ ಮಾಡಿದ್ದೀನಿ, ಇನ್ಮೇಲೆ ಆಗಲ್ಲ. ಹೌದು, ನಾನು ಕೊಟ್ಟಿರೋ ಹಣನೆಲ್ಲ ಮುಗಿಸ್ಬಿಟ್ಯಾ? ಏನು ಕತೆ? ಏನು ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ, ರಿಪೋರ್ಟ್ನಲ್ಲಿ ಕೊಲೆನೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಕತ್ತಿನ ಮುಳೆಯೆಲ್ಲ ಮುರಿದಿರೋ ಹಾಗೆ ಹೊಡೆದೇ ಸಾಯಿಸಿದ್ದಾರೆ. ಇದೆಲ್ಲ ರಿಪೋರ್ಟ್ನಲ್ಲಿ ಕ್ಲೀನಾಗಿ ಬರೆದಿದೆ. ಕೊಲೆ ಮಾಡಬೇಕು ಅಂತ ಮಾಡಲಿಲ್ಲ, ಏನಂದರೆ ಅವತ್ತು ಅಮಾವಾಸ್ಯ ಅಂತ ಗೊತ್ತಿಲ್ಲದೆ ನಾನೇ ಸ್ವಲ್ಪ ನಶೆ ಜಾಸ್ತಿ ಹಾಕ್ಬಿಟ್ಟೆ ಅವನಿಗೆ. ಅದೇನೇ ವಿಷಯ ತಿಳಿದೆ, ಯಾರಾದರೂ ವ್ಯವಸಾಯ ಸಂಘ ಅದು ಇದು ಅಂತ ಬಾವುಟ ಹಾರಿಸ್ಬಿಟ್ರು ಅಂದರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಸಮಸ್ಯೆ ಬರಬಾರ್ದು ಅಂತ ತಾನೇ ಹಣ ಕೊಟ್ಟಿರೋದು. ನಾನು ಇಲ್ಲ ಅಂತ ನಾ ಹೇಳಿದೆ, ಸಮಸ್ಯೆನ ಮುಂದೆ ಮಾತ್ರ ಹಾಕ್ಬೋದು, ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡು, ನಿನ್ನ ಮೇಲಿರೋ ಪೊಲೀಸರನ್ನ ಇನ್ನೂ ಕಡಿಮೆ ಬೆಲೆಗೆ ಕೊಂಡ್ಕೋಬಹುದು. ಯಾಕೆ ಮಾಡಿಲ್ಲ? ನೀನು ನಮ್ಮವನು, ಯಾರೋ ತಿನ್ನೋದನ್ನ ನೀನ್ ತಿಂದ್ರೆ ನಾನು ಸಂತೋಷ ಪಡ್ತೀನಪ್ಪ. ಯಜಮಾನ್ರೆ, ಕಾನೂನಿಂದ ಮನುಷ್ಯ ತಪ್ಪಿಸ್ಕೊಳಕ್ಕಾಗಲ್ಲ, ಆದ್ರೆ ಒಪ್ಕೊಂಡ್ರೆ ತಪ್ಪಿಸ್ಕೋಬೋದಲ್ಲ. ನಿನಗೆ ಅಪರಾಧಿ ತಾನೇ ಬೇಕು, ಖಂಡಿತ ಅವನನ್ನ ಅರೆಸ್ಟ್ ಮಾಡೇ ಮಾಡ್ತೀಯ. ಅದನ್ನು ತೆಗ್ದಿಟ್ಬಿಡು. ಓದು ಪುಸ್ತಕ ಕೊಡೋ. ಕೊಡೆ, ಅದೇ ನಿಂದು ಓದಲ್ಲ ಮುಗಿತಲ್ಲ. ಬಿಡು, ಆ ಚಿಕ್ಕ ಹುಡುಗನ ಹತ್ರ ಏನೇ ಜಗಳ ನಿಂದು? ಇಲ್ಲಿ ನೋಡಮ್ಮ, ಓದೋ ಪುಸ್ತಕನ ಕಿತ್ತರಿಸಿ ಆಟ ಆಡ್ತಾ ಇದ್ದಾನೆ. ಆಟ ಆಡಿದ್ರೆ ಏನು, ಓದಿ ಮುಗಿಸಿದ್ದೆಲ್ಲ ಆಯ್ತು ಗೊತ್ತಾ ನಿನ್ಗೆ? ನಿನ್ನನ್ನು ಓದ್ಸಕ್ಕೆ ಅವ್ರು ಹಗಲು ರಾತ್ರಿ ಎಲ್ಲ ಕಷ್ಟಪಟ್ರು, ಇವಾಗ ಅವರೇ ಇಲ್ಲ, ಇನ್ಯಾರಿಗೂ ನಿನ್ಗೆ ಓದ್ಸಕ್ಕಾಗಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಆ ಸಮಯಕ್ಕೆ ಅಕ್ಕಿ ಒದಗಿಸೋದೆ ಕಷ್ಟ ಆಗಿದೆ, ನಾಳೆಯಿಂದ ತೋಟದ ಕೆಲ್ಸಕ್ಕೆ ಹೋಗು. ಎಲ್ಲ ಆಷಾಢ ಮಾಸದವರೆಗೂ ಮಾತ್ರ, ಆಷಾಢ ಮುಗ್ದು ಶ್ರಾವಣ ಬಂದ್ರೆ ಮಣಿಕಂಠ ನಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ನಿನ್ಗೆ ಗೊತ್ತು ಅಲ್ವಾ, ನಾನು ನಿರ್ಧಾರ ಮಾಡಾಯ್ತು, ಮದ್ವೆಗೆ ಡೇಟ್ ಫಿಕ್ಸ್ ಆಯ್ತು. ಇದ್ರಲ್ಲಿ ಏನು ಬದ್ಲಾಗಲ್ಲ ಕಣೆ, ಹೇಳ್ಬಿಟ್ಟಿದ್ದೀನಿ. ಊರಲ್ಲಿಲ್ದೆ ಇರೋ ಓದನ್ನ ಇವಳು ಓದ್ ದಬ್ಬಾಕ್ತಾಳಂತೆ, ದೊಡ್ಡದಾಗೇನು ಕಿತ್ತ ಹಾಕಕ್ಕೆ. ತಗೋ, ಇದನ್ನು ಎತ್ಕೋ. ನಾನು ಬರ್ತೀನಿ ಅಕ್ಕ. ಧೂ, ನನ್ನ
ಸೊಸೆಯ ಅಪ್ಪ ಯಾಕೀಗೆ ಬಿಟ್ಟೋದೆ ಒಳಗಡೆ ಹೋಗು. ಎಲೆ, ಹೇಗಮ್ಮ ನಾನು ನಿನ್ಗೆ ಓದ್ಸಕ್ಕಾಗತ್ತೆ? ನಾವೇ ಗೊತ್ತಿಲ್ದೇ ಇದ್ದೀವಿ. ನಮ್ಮನ್ ಮೇಲಕ್ಕೆತ್ತೋರು ಯಾರು ಇಲ್ಲ ಕಣೆ. ನಮ್ಗೆ ಅಂತ ಇರೋ ಒಂದೇ ಒಂದು ಆಧಾರ ಮಣಿಕಂಠ. ಅವನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅರ್ಥ ಮಾಡ್ಕೋ ಅಮ್ಮ. ಗಟ್ಟಿಯಾಗಿ ಹೇಳಿ. ಓದಿದ ಹುಡುಗಿ ಎಂತ ಕೆಲಸ ಮಾಡ್ತಾ ಇದೆ ನೋಡಿ.
ಇವನ್ನೆಲ್ಲ ಮನುಷ್ಯನ? ಈ ಕಡೆ ಬಾ. ಹುಡುಗಿ ಕೇಳಿ, ಹೇಗೆ ಕೆಲಸ ಮಾಡಿಸ್ತಾ ಇದ್ದಾನೆ? ನೀನ್ ಮಾಡೋ ಕೆಲಸ ಅವಳ ಹತ್ರ ಮಾಡಿಸ್ತಾ ಇದೀಯಾ? ಏನ್ ಕೆಲ್ಸ ತಾನೇ, ಕಲ್ತ್ಕೊಳ್ಳಿ. ಚೆನ್ನ ಓದೋ ಹುಡುಗಿ, ಮುಂದಕ್ಕೆ ಓದೇ ಬೇಡವಾ? ಅವ್ರ ಅಪ್ಪ ಅವಳನ್ನ ಪಾಪ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದ, ನೀನು ಈ ಕೆಲ್ಸಕ್ಕೆ ಇಟ್ಬಿಟ್ಟೆ. ಇವಳು ನಮ್ಮನೆ ಹುಡುಗಿ, ಹೇಗ್ ನೋಡ್ಕೋಬೇಕು ಅಂತ ನಮಗ್ ಗೊತ್ತಿದೆ. ನಿಮ್ಮ ಅಕ್ಕರೆ ಬೇಕಾಗಿಲ್ಲ. ಏ, ಅವಳ ಬಗ್ಗೆ ನಿಂಗೆ ಗೊತ್ತೇನೋ? ಅವಳು ಹೇಗ್ ಬದುಕಿ ಬಾಳ್ಬೇಕಾಗಿರೋಳು, ಅವಳಿಗೆ ಇಷ್ಟು ಕಷ್ಟ ಕೊಡ್ತಿದೆಯಲ್ಲ. ಈ ಊರಲ್ಲಿ ಹೆಣ್ಮಕ್ಳು ಓದಿಲ್ಲ ಅಂತ ಯಾರು ಅಳ್ತಾರೆ? ನಿನ್ನಂಗೆ ಈ ರೀತಿ ವಾದ ಮಾಡ್ತಾರಲ್ಲ, ಅವ್ರ ಕಣ ಓದಿಸೋದಿಲ್ಲ. ಸಾಕು ಸಾಕು, ಇರಬೇಕಾಗಿರೋ ಜಾಗದಲ್ಲಿ ಇದ್ರೆ ಅಷ್ಟೇ ಸಾಕು. ಹೆಣ್ಮಕ್ಳು ನಿನ್ನ ಹಿಡಿತದಲ್ಲೇ ಇರಬೇಕು ಅನ್ಕೊಳ್ಳೋ ನೀನು ಅಲ್ವೇನೋ? ಅದಕ್ಕೆ ಅಷ್ಟು ಕಷ್ಟ ಕೊಡ್ತಾ ಇದೀಯ ನೀನು ಅವಳಿಗೆ? ಯಾಕೆ, ನಿನಗೆ ಕಷ್ಟ ಆಗ್ತಾ ಇದೆಯಾ? ಹಾಗಾದ್ರೆ ಆ ಭಾರನ ನೀನೇ ಎತ್ತು. ಏಯ್, ಎತ್ತಕ್ಕೆ ಹೇಳಿದ್ನಲ್ಲ ಎತ್ತ. ಏಯ್, ಅವನೇನಂದ ಇಷ್ಟು ಕೋಪ ಮಾಡ್ತಾ ಇದೀಯಾ? ಕೋಪ ಪಡೆದ ಇನ್ನೇನು, ನಾನು ಮದುವೆ ಆಗೋ ಹುಡುಗಿನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ನೀನು ಮದುವೆ ಆದರೆ ಅವಳು ಅಷ್ಟೇ. ಏನೋ, ಅವಳು ನನ್ನ ಸೋದ್ರ ಮಾವ ಕಣೋ? ಅದೇ ಕಣ, ಅವಳಿಗೆ ಹಿಡ್ದಿರೋ ದರಿದ್ರ. ಇನ್ನೊಂದ್ಸಲ ಹೇಳಿದ್ರೆ ಹಲ್ಲು ಮುರಿದಾಕ್ತೀನಿ. ಏನ್ ಸರ್ ಇದು, ಇದೆಲ್ಲ ಒಂದು ಊರ? ಸರಿಯಾಗಿ ಹಿಡ್ಕೋ, ನಿಮ್ ಗಾಡಿ ಹೇಗೆ ಹೋಗ್ತಾ ಇದೀರ ನನಗೆ ಗೊತ್ತಿದೆ. ರೋಡ ಎಲ್ಲ ಯಾಕಪ್ಪ ಕೂಗ್ತೀಯ ಸರ್? ಗಾಡಿ ಹೊಡೆಸ್ಬೇಡ, ಗಾಡಿ ಹೊಡೆಸ್ಬೇಡ. ನನಗೆ ಭಯ ಆಗ್ತಾ ಇದೆ ಸರ್, ಮೆತ್ತಗೆ ಹೋಗಿ ಬಂದಿಲ್ಲ, ನನಗೆ ಹೊಡ್ಕೋಬೇಕು ಸರ್. ನಿಧಾನಕ್ಕೆ ಸರ್, ಬಳ್ಳ ಸರ್. ಅಯ್ಯೋ, ಎತ್ತಪ್ಪ ಎತ್ತು. ಅವಾಗಿಂದ ಹೇಳ್ತಿದ್ನಲ್ಲ ಸರ್, ಇಲ್ಲಿ ರೋಡ್ ಎಲ್ಲ ಸರಿ ಇರಲ್ಲ ಅಂತ. ಯಾಕೆ ಸರ್ ಹೀಗ್ ಮಾಡ್ತೀರಾ? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? ಬಾ ಬಾ, ಬೇಗ ಬಾ, ಬೇಗ ಬಾ ಸರ್. ಎಲ್ಲಿ ಸರ್ ಬರ್ತಾ ಇದ್ದೀರಾ ಸರ್? ಏನ್ ಸರ್, ಎಲ್ಲೋ ಕಾಡಲ್ಗಡೆ ಬಂದಿದ್ದೀರಾ? ಬಾ ಬಾ ಸರ್. ಸರ್ ಎಲ್ಲಿ ಸರ್, ಹೇಳಿ ಸರ್. ಬೇಗ ಬಾ ಸರ್. ಸರ್ ಅಯ್ಯೋ, ನನ್ನ ಚುಪ್ಲಿ. ಏನಪ್ಪ, ಬಾ ಬಾ, ಬೇಗ ಬಾ ಬಾ ಸರ್. ಹೇಳಿ ಸರ್, ಉತ್ತರ ಹೇಳಿ ಸರ್. ಎಲೆ, ನೀನೇ ಮಾ ಸ್ಟೇಟ್ ಫಸ್ಟ್. ಬೆಂಗಳೂರಿಂದ ಪತ್ರ ಬಂದಿದೆ, ನಿಜಾನೇ ಹೇಳ್ತಾ ಇದೀನಿ ಮಾ. ಏ, ಬೇಗ ಬಂದ್ಬಿಟ್ಟು ಫೋಟೋ ತೆಗಿಯಪ್ಪ. ಹೌದು ಮಾ, ನೀನೇ ಫಸ್ಟ್. ನಾನೇ ಸ್ಟೇಟ್ ಫಸ್ಟ್, ಇದನ್ನೇ ಆಸೆಪಟ್ರಿ. ಆದ್ರೆ ಈಗ ನೀವು ನನ್ನ ಪಕ್ಕದಲ್ಲಿ ಇಲ್ಲಲ್ಲಪ್ಪ. ಮಾತಾಯಿ, ನೀನ್ ನನ್ ಕೈ ಬಿಡ್ಲಿಲ್ಲಮ್ಮ, ನನ್ನ ಅಪ್ಪನ ಆಸೆ ತೀರಿದೆ. ಸರ್ ನನಗೆ ಗೊತ್ತು ಸರ್. ಏ, ಸರಿಯಾಗಿ ತೆಗಿಯಪ್ಪ. ಎಲೆ ಮುಖ ಸರಿಯಾಗಿ ಗೊತ್ತಾಗ್ಬೇಕು. ಮಣಿಕಂಠ, ನೀನು ಬಾರೋ, ಇಲ್ಲಿ ಬಂದು ನಿಲ್ಲು. ಬೇಡಕ್ಕ. ಇಲ್ಲಿ ನೋಡಿ, ಕ್ಯಾಮ್ರಾ ಕಡೆ ನೋಡಿ. ಏನ್ ಸರ್, ಏನ್ ಈ ಕಡೆ ಬಂದಿದ್ದು? ಒಂದು ಕೊಲೆ ಕೇಸ್ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಕ್ ಬಂದಿದ್ದೆ. ನೀನೇನ ಮಣಿಕಂಠ? ಹೌದು ಸರ್. ಸರ್ ಹೊಡಿಬೇಡಿ ಸರ್. ಅಂದ್ರೆ ಕೊಲೆ ಮಾಡಿದವ್ರಿಗೆ ಆರ್ತಿ ಎತ್ತಾರೇಡಿ ಸರ್. ಏನು ಅಂತ ಹೇಳಿ ಸರ್? ಮಾರಿ ಮುತ್ತುನ ಮೊದ್ಲು ಕರಡಿ ಹೊಡಿತು ಅಂತ ಹೇಳ್ದ, ಅದಾದ್ಮೇಲೆ ಕಾಳೆಯ ಹೊಡೆದ ಅಂತ ಹೇಳ್ದ. ಆ ಕಾಳೆಯ ಮತ್ತೆ ಕರಡಿ ಬೇರೆ ಯಾರು ಅಲ್ಲ, ಇವನೇ. ಅದಕ್ಕೆ ಬೇಕಾಗಿದ್ದ ಸಾಕ್ಷಿ ನನ್ನ ಹತ್ರ ಇದೆ. ಕೊಲೆಗಾರ ಬೇರೆ ಯಾರು ಅಲ್ಲ, ನಿನ್ ತಮ್ಮನೇ ಅಮ್ಮ. ಇಷ್ಟು ದಿನ ಕಾಳೆ ಅಂತ ಹೇಳ್ತಿದ್ದೆ, ಈಗ ಹೊಸದಾಗಿ ಗೌಡ್ರು ಅಂತ ಹೇಳ್ತಿದ್ಯಾ? ಓದಿದ ಹುಡುಗಿನ ಮದ್ವೆ ಮಾಡ್ಕೊಡಲ್ಲ ಅಂತ ಆತ್ರದಲ್ಲಿ ಕೊಂದ್ಬಿಟ್ಟು ಇವಾಗ ಗೌಡ್ರ ಮೇಲೆ ನೋಡ್ಕೋತೀನಿ. ಹೇಳ ಮೇಲೆ ನಡೆಯ ಸ್ಟೇಷನ್ಗೆ ಹೇಳ, ನೀನ್ ನೋಡ್ಕೋತೀನಿ. ಹೋಗ, ನಡೆಯ 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 ನಡೆಯ.
ಕರ್ನಾಟಕದಲ್ಲಿ ನಡೆದ ಈ ವರ್ಷದ 10ನೇ ತರಗತಿಯ ಪರೀಕ್ಷೆ ಫಲಿತಾಂಶ ಈಗ ಹೇಳಲಾಗುತ್ತದೆ. ಸೋಮನಹಳ್ಳಿಯ ಬಡವ ರೈತರೊಬ್ಬರ ಮಗಳಾದ ಎಲೆ ಕರ್ನಾಟಕದ ಮೊದಲನೇ ವಿದ್ಯಾರ್ಥಿನಿಯಾಗಿ ತೇರ್ಗಡೆ ಹೊಂದಿದ್ದಾರೆ. ಪರೀಕ್ಷೆ ನಡೆದ ಆ ದಿನದಂದು ಅಕಸ್ಮಾತ್ ಆಗಿ ನಡೆದ ಅವರ ತಂದೆಯ ಮರಣದಿಂದ ಆ ವಿದ್ಯಾರ್ಥಿನಿ ತುಂಬಾ ವೇದನೆಯಿಂದ ಪರೀಕ್ಷೆ ಬರೆದರು ಎಂಬ ಸುದ್ದಿ ತಿಳಿದು ಬಂದಿದೆ. ತಂದೆಯ ಮರಣದಿಂದ ಮನವೇದನೆಯಿಂದ ಇದ್ದ ಆ ವಿದ್ಯಾರ್ಥಿನಿಗೆ ಸಮಾಧಾನ ಹೇಳುವ ಹಾಗೆ 10ನೇ ತರಗತಿಯ ಫಲಿತಾಂಶ. ನಮಸ್ಕಾರ ಅಮ್ಮ. ಈ ವಿದ್ಯಾರ್ಥಿ ಎಲೆಯ ಓದಿನ ಖರ್ಚನ್ನ ನಮ್ಮ ಸರ್ಕಾರನೇ ವಹಿಸ್ಕೊಳ್ಳುತ್ತೆ. ಆ ಕುಟುಂಬಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ತಕ್ಷಣ ಪೂರೈಸಬೇಕು. ನಾನೇ ಆ ಹುಡುಗಿನ ನೇರವಾಗಿ ನೋಡಿ ಬಹುಮಾನ ಕೊಟ್ಟು ವಿಶ್ ಮಾಡ್ತೀನಿ. ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ತಕ್ಷಣ ಮಾಡಿ. ಸರಿ ಅಮ್ಮ, ತಕ್ಷಣ ಮಾಡ್ತೀನಿ. ಬರ್ತೀನಿ ಅಮ್ಮ. ಪ್ರಪಂಚದ ಬೆಳಕೆಲ್ಲ ಒಂದಾಗಿ ಸೇರಿದರೂ ಒಂದು ಚಿಕ್ಕ ಬೆಂಕಿ ಕಿಡಿಯ ಬೆಳಕನ್ನು ಮರೆ ಮಾಡಲಾಗದ ಹಾಗೆ ಎಲೆಯಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಿದ್ಯೆಯನ್ನು ಬೆಳಕಿಗೆ ತರಲು ನಮ್ಮ ಸರ್ಕಾರ ಎಂದಿಗೂ ಸಹಾಯ ಮಾಡುತ್ತದೆ. ಇಲ್ಲಿ ನೀ ಎಲ್ಲಿದೆಯಾ ಎಂದು ಹುಡುಕಿ